ಓಕೆ ಸರಿ ಅದಕ್ಕೆ ನಾವು ಈ ಒಂದು ಕರೆ ಬಗ್ಗೆ ನೋಡ್ತಾ ಇರ್ಬೇಕಾದ್ರೆ ಏನಪ್ಪ ಮುಖ್ಯವಾಗಿರೋಂಥ ಅಂಶ ನೋಡಿದ್ರಿ ಅಂತಂತಂದ್ರೆ ಇದರಲ್ಲಿ ನೂತನ ಸೃಷ್ಟಿಯ ಅನೇಕ ಒಂದು ವಿಚಾರಗಳನ್ನು ನೋಡಿದ್ರಿ ಮುಖ್ಯವಾಗಿ ನೀತಿವಂತಿಕೆ ಬಗ್ಗೆ ನಾವು ನೋಡಿದ್ರಿ ಸೊ ಕಳಿಸ್ತೀವಿ ನೋಡ್ಬೇಕಾದ್ರೆ ದೇವ ನಮಗೆ ನೀತಿವಂತಿಕೆ ಕೊಟ್ಟಿರೋದು ಹೆಂಗೆ ಅಂದರೆ ಒಂದು ಕೃಪೆಯಿಂದ ಒಂದು ನಂಬಿಕೆಯಿಂದ ಯೇಸು ಕಿಸ್ತಿನ ಅಮೂಲವಂತ ರಕ್ತದಿಂದ ಅಂತ ಮಾಡಿದ್ರೆ ಅನೇಕ ವಿಚಾರಗಳನ್ನು ನಾವು ನೋಡಿದ್ರಿ ಈವರ ನಾವು ಕಂಟಿನ್ಯೂ ಮಾಡೋಣ ಇಂಗ್ಲೀಷಲ್ಲಿ ಪೇಜ್ ನಂಬರ್ ಹಂಡ್ರೆಡ್ ಆ್ಯಂಡ್ ಟೆನ್ ಇಂಗ್ಲ ಕನ್ನಡದಲ್ಲಿ ಪೇಜ್ ನಂಬರ್ ಫಿಫ್ಟಿ ನೈನ್ ಅಂತ ತಿಳ್ಕೊಂತೀನಿ ರೈಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಫಸ್ಟ್ ಪ್ಯಾರಾಗ್ರಾಫ್ ವೊಡೆಂಟನಲ್ಲಿ ಫಸ್ಟ್ ಪ್ಯರಾಗ್ರಾಫ್ ವಿಜಯ ಸಿಸ್ಟರ್ ಓದಕ್ಕಾಗ್ತದೆ ಸ್ಟಿಷ್ಟಾರ್ ಇದ್ಯಾ ವಾಲಿಮಾ ಹಾ ಓದ್ತೀನಿ ರೀ ಅದೇ ಪಿತೃಗಳ ನೀತಿ ಹೊಂದಿಕೆ ನೀತಿ ನಿರ್ಣಯ ಮತ್ತು ಪುರಾತನ ಪಿತೃಗಳು ಹಿಂದಿರುಗಿ ನೋಡುವಲ್ಲಿ ನಾವು ಅಪೋಸ್ತಲರ ದಾಖಲೆಗಳಿಂದ ಬಹಳ ಹಿಂದೆ ನಮ್ಮ ನೀತಿ ನಿರ್ಣಯತೆಗಾಗಿ ಅಮೂಲ್ಯ ರಕ್ತವು ಸುರಿಸಲ್ಪಡುವುದಕ್ಕಿಂತಲೂ ಹಿಂದೆ ಅನೌಕ ನೋಹ ಅಬ್ರಹಮ ಇಸಾಕ ಯಾಕೋಬ ದಾವಿದ ಮತ್ತು ಇನ್ನೂ ಅನೇಕ ಪವಿತ್ರ ಪ್ರವಾದಿಗಳು ನಂಬಿಕೆಯ ಮೂಲಕ ನೀತಿವಂತರೆಂದು ಎಣಿಸಲ್ಪಟ್ಟಿದ್ದರು ಎಂದು ನೋಡುತ್ತೇವೆ ಆದರೆ ಅವರುಗಳು ಅಮೂಲ್ಯ ರಕ್ತದ ಮೇಲೆ ನಂಬಿಕೆ ಇಡಲು ಸಾಧ್ಯವಾಗದ್ದರಿಂದ ಅವರನ್ನು ನೀತಿವಂತರೆಂದು ನಿರ್ಣಯ ನಿರ್ಣಯಿಸದ ಆ ನಂಬಿಕೆ ಯಾವುದು ಬರೆದಿರುವಂತೆ ನಾವು ಇದಕ್ಕೆ ಹೀಗೆ ಉತ್ತರಿಸುತ್ತೇವೆ ಅವರು ದೇವರನ್ನು ನಂಬಿದರು ಆ ನಂಬಿಕೆಯು ಅವರ ಲೆಕ್ಕಕ್ಕೆ ನೀತಿ ಎಂದು ನಿರ್ಣಯಿಸಲ್ಪಟ್ಟಿದ್ದು ನಿಜ ದೇವರು ನಮಗೆ ಬಯಲುಪಡಿಸಿದಂತೆ ಅವರಿಗೆ ತನ್ನ ಯೋಜನೆಯ ಬೋಧನೆಯನ್ನು ಬಯಲುಪಡಿಸಿರಲಿಲ್ಲ ಆತನು ಎಷ್ಟರ ಮಟ್ಟಿಗೆ ನ್ಯಾಯ ಉಳ್ಳವನು ಆದಾಗ್ಯೂ ಕ್ರಿಸ್ತನಲ್ಲಿ ನಂಬಿಕೆಯುಳ್ಳವರ ಬಗ್ಗೆ ಆತನು ಹೇಗೆ ನೀತಿ ನಿರ್ಣಾಯಕನು ಎಂದು ತಿಳಿದುಕೊಳ್ಳಲು ನಮಗೆ ಸಾಧ್ಯವಾಯಿತು ಆದ್ದರಿಂದ ಹಿಂದಿನವರು ತಮಗೆ ಬಯಲುಪಡಿಸದ ಸಂಗತಿಗಳನ್ನು ನಂಬದಿರುವುದಕ್ಕೆ ಜವಾಬ್ದಾರರೆನಿಸಿಕೊಳ್ಳುವುದಿಲ್ಲ ಅವರಿಗೆ ದೇವರು ಪ್ರಕಟಿಸಿದವುಗಳನ್ನು ಮಾತ್ರವೇ ನಂಬಿದ್ದರು ಈಗ ನಮಗೆ ತಿಳಿದಿರುವಂತೆ ಅವರಿಗೆ ತಿಳಿದಿರಲಿಲ್ಲ ಅದು ಅವರಿಗೆ ಓಕ್ ವೃಕ್ಷದ ಹಣ್ಣಿನಲ್ಲಿ ಅಡಗಿಸಿರುವ ವೃಕ್ಷದಂತೆ ಬಹಳ ಸಂಕ್ಷಿ ಸಂಕ್ಷಿಪ್ತ ರೂಪದಲ್ಲಿ ಮಾತ್ರವೇ ತಿಳಿದಿತ್ತು ಅನೋಕನು ಮೆಸ್ಸಿಯನ ಬರುವಿಕೆ ಮತ್ತು ಅದರ ಫಲವಾಗಿ ದೊರೆಯಲಿರುವ ಆಶೀರ್ವಾದಗಳ ಬಗ್ಗೆ ಪ್ರವಾದಿಸಿದನು ಅಬ್ರಹಾಮನು ತನ್ನ ಸಂತಾನವು ದೇವರ ಕೃಪೆಗೆ ಪಾತ್ರವಾಗುವುದು ಮತ್ತು ಇದರ ಮೂಲಕವಾಗಿ ಎಲ್ಲಾ ಜನಾಂಗಗಳು ಆಶೀರ್ವಾದ ಹೊಂದುವರು ಎಂದು ನಂಬಿದ್ದನು ಇದು ಸತ್ತವರ ಪುನರುತ್ಥಾನದ ಅಭಿ ಅಭಿಪ್ರಾಯವನ್ನು ಸೂಚಿಸುತ್ತದೆ ಏಕೆಂದರೆ ಈ ಲೋಕದ ಅನೇಕ ಜನಾಂಗಗಳು ಈಗ ಈಗಾಗಲೇ ಸತ್ತು ಹೋಗಿದ್ದಾರೆ ದೇವರು ಸತ್ತವರನ್ನು ಎಬ್ಬಿಸಬಲ್ಲವನಾಗಿದ್ದಾನೆ ಎಂದು ಅಬ್ರಹಾಮನು ನಂಬಿದ್ದನು ಆತನು ಮತ್ತು ಇತರರು ಅದೆಷ್ಟು ನಿಶ್ಚಿತವಾಗಿ ದೇವರು ಈ ಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸುವ ನಿಖರವಾದ ಪದ್ಧತಿಗಳ ಬಗ್ಗೆ ಮತ್ತು ಮೆಸ್ಸಿಯನಿಗೆ ಎಷ್ಟು ಮಂದಿ ವಿಧೇಯರಾಗುತ್ತಾರೋ ಅವರನ್ನೆಲ್ಲಾ ಆತನು ಯಾವ ರೀತಿ ನೀತಿವಂತನೆಂದು ನಿರ್ಣಯಿಸಿ ನಿರಂತರ ನೀತಿಯನ್ನು ಸುದ್ದಿಗೆ ತರುತ್ತಾನೆಂದು ಅವರು ಗ್ರಹಿಸಿದ್ದರೆಂಬುದು ನಮಗೆ ನಿಶ್ಚಿತವಾಗಿ ತಿಳಿಯದು ಆದರೆ ನಮಗೆ ಈ ಬಗ್ಗೆ ದೇವರ ಸ್ವಂತ ಮಾತುಗಳು ಲಭ್ಯ ಕನಿಷ್ಠ ಅಬ್ರಾಹಮನಾದರೂ ತನ್ನ ಗಣನೀಯ ಭಿನ್ನತೆಯಿಂದಾಗಿ ಬರಲಿರುವ ಸಹಸ್ರ ವರ್ಷಗಳ ಧರ್ಮಯುಗದ ದಿನದ ಬಗ್ಗೆ ಗ್ರಹಿಸುವವನಾದನು ಮತ್ತು ಬಹುಶಃ ಸ್ವಲ್ಪ ಮಟ್ಟಿಗೆ ಪಾಪಗಳ ಪ್ರಾಯಶ್ಚಿತ ಬಲಿಯ ಆಲೋಚನೆಯ ಬಗ್ಗೆಯೂ ಗ್ರಹಿಸಿದ್ದನು ಎಂಬುದು ನಮಗೆ ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ನನ್ನ ದಿನವನ್ನು ತಾನು ನೋಡೇನೆಂದು ಉಲ್ಲಾಸಪಟ್ಟನು ಅದನ್ನು ನೋಡಿ ಸಂತೋಷಗೊಂಡನು ಯೋಹಾನ ಎಂಟು ಐವತ್ತಾರು ಎಂಬ ಕರ್ತನ ಸ್ವಂತ ಮಾತುಗಳಲ್ಲಿ ತಿಳಿದು ಬರುತ್ತದೆ ಸಿಸ್ಟರ್ ಥ್ಯಾಂಕ್ ಯು ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿ ನಾವು ಕಳೆದ ಒಂದು ಬರೆಗೆ ಏನಪ್ಪಾ ನೋಡಿದ್ರೆ ನಮ್ಮ ನೀತಿವಂತಿಕೆ ಸಭೆಯನ್ನ ಯಾವ ರೀತಿ ದೇವರು ನೀತಿವಂತರಾಗಿ ಮಾಡ್ತಾರೆ ಅಂತ ಅನೇಕ ವಿಚಾರಗಳನ್ನ ನೋಡಿದ್ರಲ್ಲ ನಾವು ನೋಡಿರ್ಬೇಕಾದ್ರೆ ಏನಪ್ಪ ಗಮನಿಸಿದ್ರಿ ಅಂತಂದ್ರೆ ಸಭೆನ ಯಾವ ಆಧಾರದ ಮೇಲೆ ನೀತಿವಂತರಾಗಿ ಮಾಡೋದಂದ್ರೆ ಕ್ರಿಸ್ತನ ಅಮೂಲ್ಯವಂತ ರಕ್ತದ ಮೇಲೆ ಯೇಸು ಕ್ರಿಸ್ತನ ಒಂದ್ ಮೇಲೆ ನಂಬಿಕೆ ಇಡೋದ್ ಮುಖಾಂತರ ದೇವ್ರು ನಮ್ಗೆ ಕೃಪೆ ಕೊಟ್ಟು ಏನ್ ಮಾಡ್ತಾರೆ ನಮ್ನ ನೀತಿವಂತರಾಗಿ ಮಾಡ್ತಾರೆ ಅಂತ ನಾವ್ ಏನ್ ಮಾಡ್ತೀವಿ ಗಮನಿಸಿದ್ರಿ ಅಲ್ವಾ ಹಂಗಿರ್ಬೇಕಾದ್ರೆ ಅಂದ್ರೆ ಯೇಸು ಕ್ರಿಸ್ ಬಂದಿದ ನಂತರ ಏನಾಗಿರ್ಬೇಕು ಈ ಒಂದು ದೇವರು ಯಾರಿಗ ಕೃಪೆ ಕೊಟ್ಟಿ ನೀತಿವಂತರಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಂದು ವಾಕ್ಯ ಕರೆಕ್ಟ್ ಆಗಿ ನಮ್ಗೆ ಹೇಳ್ತಾರೆ ಹಂಗಿರ್ಬೇಕಾರೆ ಅದಕ್ಕಿಂತ ಮುಂಚೆ ಯೇಸು ಕ್ರಿಸ್ಗೆ ಬರೋಕ್ಕಿಂತ ಮುಂಚೆ ಎಷ್ಟೋ ಜನ ಭಕ್ತರುಗಳೇನಾಗಿದ್ರು ದೇವ್ರ ಮಾರ್ಗದಲ್ಲಿ ನಡಿತಿದ್ರು ದೇವ್ರಿಗೆ ವಿಧೇಯರಾಗಿದ್ರು ಅಂಗಾರೆ ದೇವರು ಅವ್ರನ್ನ ಯಾವ ರೀತಿ ನೀತಿವಂತರಾಗೆ ಕನ್ಸಿಡರ್ ಮಾಡ್ತಾರೆ ದೇವರು ಅವ್ರನ್ನ ಯಾವ ರೀತಿ ಬಂದ್ಬಿಟ್ಟು ನೀತಿವಂತರಾಗಿ ಮಾಡಿದ್ರು ಅವ್ರ ಜೊತೆ ದೇವರು ಬಂದ್ಬಿಟ್ಟು ಯಾವ ತರ ವ್ಯವಹಾರಗಳನ್ನ ನಡೆಸಿದ್ರು ನಾವು ಸತ್ಯ ಬೇದಲ್ ದೇವರು ಅಬ್ರಾಹಮ್ನ ತನ್ನ ಸ್ನೇಹಿತ ಅಂತ ಕರೀತಾರೆ ಸೊ ಅವ್ರನ್ನ ಯಾವ ರೀತಿ ನೀತಿವಂತರಾಗಿ ಮಾಡಿದ್ರು ಯಾಕಂದ್ರೆ ಯೇಸು ಕಸ ಬಲಿನೇ ಕೊಡಲ್ಪಟ್ಟಿಲ್ಲ ಏಸು ಬಲಿ ಕೊಡಲ್ಪಟ್ಟಿಲ್ಲ ಅಂತಾರೆ ಪಾಪದ ವಿಮೋಚನೆ ಆಗಿಲ್ಲ ವಿಮೋಚನೆ ಆಗದಿರ್ಬೇಕಂದ್ರೆ ದೇವರು ಒಬ್ಬ ಪಾಪಿಯತೆ ಹೆಂಗೆ ಸಂಪರ್ಕ ಇಟ್ಕೊಳಕ್ಕೆ ಸಾಧ್ಯ ಯಾಕಂದ್ರೆ ನಾವೇನ್ ನೋಡ್ತೀವ್ರೆ ಶಿಬಿರ ಮೇಲೆ ಯೇಸು ಕೃಷ್ಣ ದೇವರು ನಮಗಾಗಿ ಪಾಪಿ ಅಂತ ದೇವರು ಅವ್ರನ್ನ ಕೈ ಬಿಟ್ರು ಅವ್ರ ಇದಂತ ಒಂದು ಅನ್ಯೋನ್ಯತೆ ದೇವರೇ ಮಾಡಿದ್ರು ಹಿಂದಕ್ಕೆ ತಗೊಂಡ್ರು ಅಂತ ಹೇಳ್ತಾರೆ ಯಾಕಂದ್ರೆ ಪಾಪಿಯ ಸ್ಥಾನದಲ್ಲಿ ಕೃಷ್ಣನೇ ಮಾಡಿದ್ರು ಇಟ್ರು ಅಂತ ಹೇಳ್ತಾರೆ ಹಾಗಿರ್ಬೇಕಾರೆ ಪಾಪಿ ಜೊತೆಗೆ ದೇವರು ಯಾವರ ಇಟ್ಕೊಳಲ್ಲ ಅಂತಂದ್ರೆ ಈ ಒಂದು ಹಳೆ ಒಡಂಬಳಿಕ್ರೆ ಅಂತ ಎಲ್ಲ ಪಾಪಿಯ ಒಂದು ಜನಗಳ ಜೊತೆಗೆ ಅಲ್ದರ ಅವರು ಆದಾಮ್ನಲ್ಲಿ ಹುಟ್ಟಿರೋದ್ರಿಂದ ಹೇಗೆ ದೇವರು ಅವ್ರ ಹತ್ರ ಅನ್ಯೋನ್ಯತೆ ಇಟ್ಕೊಂಡ್ರು ಅಂತ ಒಂದು ಪ್ರಶ್ನೆ ಬರ್ತಾರೆ ಅದಕ್ಕೆ ಏನ್ ನೋಡ್ಬೇಕಾರೆ ಇದಕ್ಕೆ ನೋಡ್ಬೇಕಾರೆ ಏನ್ರೀ ಅನೇಕ ಒಂದು ಭಕ್ತರುಗಳಿದಾರೆ ಇನಾಕು ನೋವಾ ಅಬ್ರಹಾಮು ಇಸಾಕು ಯಾಕೋಬು ದಾವಿದು ಅನೇಕ ಪ್ರವಾದಿಗಳು ಇವರೆಲ್ಲ ದೇವ್ರ ಮಾರ್ಗದಲ್ಲಿ ನಡೆದಲ್ಲ ಇಸ್ರೇಲ್ ರಾಜ್ಯನೇ ಇತ್ತು ಇವ್ರಿತ್ತೆ ದೇವ್ರು ಯಾವ ರೀತಿ ಬಂದ್ಬಿಟ್ಟು ಅವ್ರನ್ನ ನೀತಿವಂತರಾಗಿ ಮಾಡಿ ರೀತಿ ಕಮ್ಯುನಿಕೇಶನ್ ಇಟ್ಕೊಂಡ್ರು ದೇವ್ರು ಅಥವಾ ಫೆಲೋಶಿಪ್ ಇಟ್ಕೊಂಡ್ರು ದೇವರ ಸನ್ನಿಧಾನ ಹೆಂಗಿತ್ ಸರ್ಸದ್ರು ಅದನ್ನ ಅಂತ ನೋಡ್ಬೇಕ್ರೆ ಇದಕ್ಕೇನು ಉತ್ತರ ಅಂತ ನೋಡ್ಬೇಕಾದ್ರೆ ಏನ್ರಿ ಸತ್ಯವೇದ ಏನ್ ಅಂದ್ರೆ ನಂಬಿಕೆ ಮುಖಾಂತರ ದೇವ್ರ ಏನ್ ಮಾಡಿದ್ರು ಅವ್ರನ್ನ ಅವ್ರನ್ನ ನೀತಿವಂತರಾಗಿ ಮಾಡಿದ್ರು ಅಂತ ಅಂತ ಹೇಳ್ತಾರಲ್ವರ ಬೇಕ ವಚನ ಓದ ನೋಡಿದ್ದೀನಿ ಕಲಾತಿಯರ ಮೂರನೇ ಅಧ್ಯಾಯ ಆರನೇ ವಚನ ಕಲೇಷನ್ಸ್ ತರ್ಡ್ ಚಾಪ್ಟರ್ ಸಿಕ್ಸ್ ಅಬ್ರಹಾಮನ ಅಬ್ರಹಾಮನು ದೇವರನ್ನು ನಂಬಿದನು ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಅಲ್ಲಿ ಏನ್ ಅಂದ್ರೆ ಅಬ್ರಹಮ್ ದೇವ್ರನ್ನ ನಂಬಿದ್ರು ಆ ನಂಬಿಕೆ ಏನಾಯ್ತಂತೆ ಅವ್ರಿಗೆ ನೀತಿವಂತರಾಗಿ ಮಾಡ್ತು ಅಂತ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ನೀತಿಗೆ ಎಣಿಸಲ್ಪಡ್ತು ಅಂತ ಹೇಳ್ತಾರೆ ನಂಬಿಕೆ ಮುಖಾಂತರ ಏನಾಗಿದಾರೆ ನೀತಿವಂತರಾಗಿದ್ರೆ ಹೆಂಗೆ ನಂಬಿದ್ರು ಯಾವ ವಿಚಾರ ನಂಬಿದ್ರು ಯೇಸು ಕಸ ನಂಬುದ್ರ ಅವರು ಅಂತಂದ್ರೆ ಯೇಸು ಕಸ ಬಂದೇಸು ಕಸ ಇನ್ಫಾರ್ಮೇಶನ್ ಕೊಟ್ಟಿರ್ಲಲ್ಲ ಮತ್ತೆ ಹೆಂಗ್ ನಂಬಿದ್ರು ಅವರು ಯಾರು ನಂಬಿದ್ರು ಅಂತಂದ್ರೆ ಅವ್ರು ಯಾರನ್ನ ನಂಬಿದ್ದು ನೋಡಿ ಅದೇ ವಚನ ಮುಂದಕ್ಕೆ ಹೋದ ಕಂಟಿನ್ಯೂ ಮಾಡೋಣ ಹ ಎಂಬುದಾಗಿ ಬರೆದ ಆದದ್ದರಿಂದ ನಂಬುವವರೇ ಅಬ್ರಹಾಮನು ಮಕ್ಕಳಿಂದ ತಿಳಿದುಕೊಳ್ಳಿರಿ ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇ ಮೊದಲೇ ನೋಡ್ರ ಹೇಳ್ತಾರೆ ಅಂತಂದ್ರೆ ಅಲ್ಲಿ ನಂಬಿಕೆ ಮುಖಾಂತರ ದೇವ್ರು ಮಾಡ್ತಾರೆ ದೇವರು ಮಾಡ್ತಾರೆ ಅವ್ರನ್ನ ಅವ್ರನ್ನ ನೀತಿವಂತರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಲ್ಲಿ ಹೇಳ್ತಾರೆ ಅದರ ಹಂಗಿರ್ಬೇಕಾದ್ರೆ ಏನಪ್ಪಾ ಮೀನಿಂಗ್ ಅಂದ್ರೆ ಇವ್ರು ಮೇಲೆ ನಂಬಿಕೆ ಇಟ್ಟರು ಅಂತಂದ್ರೆ ದೇವ್ರ ಮೇಲೆ ಏನು ಮಾಡ್ರು ನಂಬಿಕೆ ಇಟ್ರು ಅಂತ ಹೇಳ್ತಾರೆ ಅಂದ್ರೆ ದೇವ್ರ ಮೇಲೆ ನಂಬಿಕೆ ನಿಮಿತ್ತವಾಗಿ ದೇವ್ರವ್ರನ್ನ ನೀತಿವಂತರ ಮಾಡಿದಂತೆ ಅದಕ್ಕೆ ವಾಕ್ಯ ವಾಕ್ಯ ಮುಂದಕ್ಕೆ ಹೋದ್ರೆ ಹೇಳ್ತಾರೆ ಏನು ಹೇಳ್ತಾರೆ ಅಲ್ಲಿ ಹಾ ಅನ್ಯ ಜನಗದವ್ರನ್ನ ದೇವ್ರು ನಂಬಿಕೆ ಮುಖಾಂತರ ಏನ್ ಮಾಡ್ತಾರಂತೆ ನೀತಿವಂತರಾಗಿ ಮಾಡ್ತಾರೆ ಅಂತದಲ್ರ ಅದಕ್ಕೆ ನಾವು ನೋಡ್ಬೇಕ್ರೆ ಅಬ್ರಹಾಮ್ ದೇವ್ರ ಮಗನ ಆಗೋದಕ್ಕಿಂತ ಮುಂಚೆ ಏನಾಗಿದ್ರು ಅನ್ಯ ಜನಗಳಾಗಿದ್ರು ಅಲ್ಲರ ಸೊ ಇ ವಾಸ್ ಜಸ್ಟಿಫೈಡ್ ಇನ್ ಫೇತ್ ಅಲ್ಲ ಫೇತ್ ಯಾರ ಮೇಲೆ ಅಂದ್ರೆ ದೇವ್ರ ಮೇಲೆ ದೇವ್ರ ಯೋಜನೆ ಮೇಲೆ ಏನಾಗಿತ್ತು ಅವ್ರಿಗೆ ಅವ್ರಿಗೆ ನಂಬಿಕೆ ಇತ್ತು ಅಂದ್ರೆ ನಮ್ ತರ ದೇವ್ರ ಯೋಜನೆ ಕ್ಲಿಯರ್ ಆಗಿ ಗೊತ್ತಿತ್ತಾ ಡಿವೆನ್ ಪ್ಯಾನ್ ಗೊತ್ತಿತ್ತ ಅಲ್ಲ ಆದಾಮ್ನ ಏನಕ್ಕೆ ಸೃಷ್ಟಿ ಮಾಡ್ತ ಆದ್ ಏನಕ್ಕೆ ಪಾಪ ಮಾಡ್ದ ಆದ್ಮೇಲೆ ದೇವ್ರು ಯಾವ ತರ ಯೋಜನೆ ಮಾಡಿದ್ರೆ ಮಗನ ಕಳ್ಸಿಕೊಡ್ತಾರೆ ಕ್ರಿಸ್ತ ರಾಜ್ಯದಲ್ಲಿ ಎಲ್ಲಾರು ವಿಮೋಚನೆ ಮಾಡ್ತೇವೆ ಉಂಟು ಇವೆಲ್ಲ ಹೇಳಿದ್ರ ಅಂತಂದ್ರೆ ಖಂಡಿತವಾಗ ಇವೆಲ್ಲ ವಿಚಾರಗಳನ್ನ ದೇವ್ರ ಅವ್ರಿಗೆ ಏನ್ ಮಾಡಕೋಲ್ಲ ನಮಗೆ ತಿಳ್ಸಿರೋ ರೀತಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿರಲ್ಲ ಆದ್ರೂ ಕೂಡ ದೇವ್ರಿಗೆ ಏನಾಗಿತ್ತು ಅಂದ್ರೆ ಅವರು ದೇವರು ಒಂದು ಯೋಜನೆಯಲ್ಲಿ ಏನಾಗಿತ್ತು ಯಾವ್ದೋ ರೀತಿಯಲ್ಲಿ ನಂಬಿಕೆ ಯಾವ ತರ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ನಿಂತಿನಿ ಅದರ ಒಂದು ಒಂದು ಬೀಜ ಅದ್ರ ಒಂದು ದೊಡ್ಡ ಮರ ಅದರ ಆ ಮರ ಮೊದಲು ಎಲ್ಲ ಪೈರ್ತಾರೆ ಅಂತಂದ್ರೆ ಒಂದು ಆ ಮರದ ಒಂದು ಬೀಜದಲ್ಲಿ ಏನಾಗಿರ್ತದೆ ಇರ್ತಾರೆ ಅಂಗಡ ಬೀಜ ಇರ್ತದೆ ಅಂತ ನೋಡೋದಂದ್ರೆ ಇವಾಗ ಮಾವಿನ ಮರ ತೊಳ್ರಿ ಅದರ ಏನ್ರಿ ಆ ಮಾವಿನ ಮರ ದೊಡ್ಡದಾಗ ಬೆಳೀತದೆ ಅರ ಆ ಮಾವಿನ ಮರ ಬೀಜ ಇಸಿರ್ತಾರೆ ಇಚ್ಛ್ ದೊಡ್ಡದಾಗಿರ್ತದ ಇಟೇ ಇಟು ಅದರ ಆ ಬೀಜದಲ್ಲಿ ಆ ದೊಡ್ಡ ಮರನೇ ಏನಾಗಿರ್ತಾರೆ ಅಡಿಗಿರ್ತಾರೆ ಅದೇ ತರ ದೇವರು ತನ್ನ ಅನೇಕ ಒಂದು ಮಾತುಗಳಲ್ಲಿ ವಾಗ್ದಾನಗಳಲ್ಲಿ ಅನೇಕ ವಿಚಾರಗಳಲ್ಲಿ ದೇವ್ರ ಏನ್ ಮಾಡಿದ್ರೆ ತನ್ನ ಯೋಜನೆನ ಸಂಕ್ಷಿಪ್ತವಾಗಿ ಏನ್ ಮಾಡಿದ್ರು ಅವ್ರಿಗೆ ಅವ್ರಿಗೆ ರಿವೀಲ್ ಮಾಡಿದ್ರು ಅದಕ್ಕೆ ನೋಡಿ ಒನ್ ವಚನ ಯೋಹನ ಎಂಟನೇ ಅಧ್ಯಾಯ ಐವತ್ತಾರನೇ ವಚನ ಯೋಹನ ಎಂಟು ಐವತ್ತು ನಿಮ್ಮ ಮೂಲ ಪುರುಷನಾದ ಅಬ್ರಹಾಮನು ನೋಡ್ರ ಅಬ್ರಹಾಮನು ನನ್ನ ದಿನವನ್ನು ನೋಡ್ಬೇಕಂತ ಏನ್ ಮಾಡ್ದಂತೆ ಅವರು ಪಟ್ರು ಅದನ್ನ ನೋಡಿ ಏನ್ ಮಾಡ್ದಂತೆ ಉಲ್ಲಾಸ ಪಟ್ರು ಅಂತ ಅಂದ್ರೆ ಅಬ್ರಹ್ಮೇಸು ಕೃಷ್ಣ ದಿನ ಹೆಂಗ್ ನೋಡಿದ್ರು ಯಾವ ದಿನ ಯೇಸು ಕೃಷ್ಣ ದಿನ ಯಾವ ಬಗ್ಗೆ ಹೇಳ್ತಿರೋದು ಕ್ರೈಸ್ಟ್ ಫಸ್ಟ್ ಅಡ್ವೆಂಟಾ ಅಂದ್ರೆ ಇಲ್ಲ ಕ್ರೈಸ್ಟ್ ಸೆಕೆಂಡ್ ಅಡ್ವೆಂಟ್ ದಿನವನ್ನು ನೋಡದಂತೆ ಏನು ಏಸು ಕಸನ್ ದಿನ ಯಹೋವನ ದಿನ ಕ್ರಿಸ್ತನ ದಿನ ಕ್ರಿಸ್ತನ ದಿನ ಅಂದ್ರೆ ಒಂದಿನ ಯೇಸು ಕಸ ಎಷ್ಟು ವರ್ಷ ವೆರಿ ಗುಡ್ ಸಾವಿರ ವರ್ಷ ಆ ಸಾವಿರ ವರ್ಷದಲ್ಲಿ ಏಸು ಕಸು ಭೂಲೋಗದಲ್ಲಿ ಏನೇನೆಲ್ಲ ಕೆಲಸ ಮಾಡ್ತಾರೆ ಮುಖ್ಯವಾಗಿ ಕೆಲಸ ಸತ್ತವ್ರಿಗೆಲ್ಲ ಪುನರ್ತನ ಮಾಡ್ತಾರೆ ಸತ್ಯನ ಕೊಡ್ತಾರೆ ಆಶೀರ್ವಾದಗಳು ಕೊಡ್ತಾರೆ ಅನ್ಬಿಟ್ಟು ಈ ದಿನನ ಅಬ್ರಹ್ಮ್ ಏನ್ ಮಾಡಿರ್ಬೇಕು ನೋಡಿರ್ಬೇಕಂತೆ ನೋಡಿ ಏನ್ಮಾಪ ಮಾಡಿದ್ರು ಅಂತಂದ್ರೆ ಸಂತೋಷ ಪಟ್ರು ಅಂತ ಹೇಳ್ತಾರೆ ಯಾವ ರೀತಿ ನೋಡಿದ್ರು ಅದ್ರ ಯಾವ ರೀತಿ ಅಂದ್ರೆ ಅನೇಕ ಒಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ದೇವ್ರು ಅಬ್ರಾಹ್ಮೀನ್ ಹೇಳ್ತಾರೆ ಆಕಾಶ ನಕ್ಷತ್ರಗಳು ಏನ್ ಮಾಡಿದ ನಿನ್ನ ಎಣಿಸ್ ನೋಡು ನಿನ್ ಸಂತತಿ ತರ ಮಾಡ್ತೀನಿ ಅಸಂಖ್ಯವಾಗಿ ಮಾಡ್ತೀನಿ ನಿನ್ನ ಸಂತತಿ ಮುಖಾಂತರ ಲೋಕದಂತ ಎಲ್ಲಾ ಜನಗಳೇನ್ ಮಾಡ್ತೀನಿ ಅಂದ್ರು ಆಶೀರ್ವಾದ ಮಾಡ್ತೀರ ಅವಾಗ ದೇವ್ರ ಯೋಜನೆ ಏನಾಯ್ತಲ್ಲಿ ಅದರ ನಮಗ್ ಗೊತ್ತಿರ್ತೀನಿ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಆದ್ರೂ ಕೂಡ ಅವ್ರಿಗೊಂದು ನಂಬಿಕೆ ಇತ್ತು ಓಹೋ ಅಂದ್ರೆ ಎಲ್ಲಾರ್ದು ಏನ್ ಮಾಡ್ತಾರೆ ದೇವ್ರ ಆಶೀರ್ವಾದ ನಮ್ಮ ಮಾಡ್ತಾರೆ ಅಂತ ನಂಬಿಕೆ ಯಾರಲ್ಲಿ ಇಟ್ಟಿದ್ರು ಏನಾಗಿದ್ರ ದೇವರಲ್ಲಿ ಇಟ್ಟಿದ್ರು ಅಂತ ನೋಡ್ತೀರಿ ಅಲ್ವರ ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಈ ನಂಬಿಕೆ ಯಾರಿಗಪ್ಪ ಇತ್ತು ಅಂದ್ರೆ ಅಬ್ರಾಮಿಗೆ ಏನಾಗಿತ್ತು ಅಲ್ಲಿ ಇತ್ತು ನೋಡಿ ಅದಕ್ಕೆ ನಮ್ಮ ಸತ್ಯವೇದ್ ನೋಡ್ಬೇಕಾದ್ರೆ ಒಂದು ಅಬ್ರಾಮ್ ಬಗ್ಗೆ ಮಾತು ಮಾತೇಳ್ತಾರೆ ಇಬ್ರಯರ್ ಪುಸ್ತಕ ಬನ್ನಿ ಇಬ್ರೂಸ್ ಹಿಬ್ರಏರ್ಗ್ ಬನ್ನಿ ಹನ್ನೊಂದನೇ ಅಧ್ಯಾಯ

ಕಂಟ್ರಿ ಏನೋ ಒಂದು ಏನ್ ರಾಜ್ಯಾರಂತೆ ಯವನ್ನು ಹುಡುಕ್ತಾರೆ ಅವಕಾಶವಿತ್ತು ನೋಡ್ರಿ ಒಂದು ನಿಮಿಷ ಇಲ್ಲಿ ಏನ್ ಹೇಳ್ತಾರೆ ಒಂದ್ ಎಕ್ಸಾಂಪಲ್ ಹೇಳ್ತಾರೆ ಅಬ್ರಾಂ ಬಗ್ಗೆ ಹೇಳ್ಕೊಂಡ್ ಬರ್ತಾರೆ ಹೋದಂದ್ರೆ ಅಲ್ಲಿ ಹೇಳ್ತಾರೆ ಈ ತರ ಒಂದು ನಂಬಿಕೆಯಲ್ಲಿರೋರು ಈ ತರ ವಿಚಾರಗಳನ್ನ ಮಾತಾಡೋರು ಯಾವ್ದೋ ಒಂದು ಏನ್ರಿ ರಾಜ್ಯದ ಬಗ್ಗೆ ಅವ್ರಿಗೆ ಹುಡುಕ್ತಾ ಇದ್ರು ಅಂತ ಹೇಳ್ತಾರೆ ಯಾವ ರಾಜ್ಯನ ಹುಡುಕ್ತಾ ಇದ್ರು ಅಂತಂದ್ರೆ ಅವ್ರು ಯಾವ ರಾಜ್ಯನ ಬಿಟ್ಟು ಬಂದ್ರು ಅಬ್ರಾಹಮ್ ಯಾವ ಊರ್ನ ಬಿಟ್ಟು ಬಂದಿದ್ದು ಊರ್ ಅಂತ ಪ್ರದೇಶ ಬಾಬಿಲು ಅನ್ನ ಬಿಟ್ಟು ಬಂದ್ರು ಆ ನಗರನೇ ಬಿಟ್ಟು ಬಂದಿದ್ದ ಬಗ್ಗೆ ಅವ್ರ ನಂಬಿಕೆ ಇದ್ದಿದ್ರೆ ಅಂದ್ರೆ ಆ ರಾಜ್ಯನೇ ಅಬ್ರಾಹಂ ಹುಡುಕ್ತಾ ಇದ್ದಿದ್ರೆ ಬಿಟ್ಟು ಬಂದಿದ್ಮೇಲೆ ತಿರ್ಗಾ ಅದೇ ರಾಜ್ಯಕ್ಕೆ ಹೋಗೋದಕ್ಕೆ ಏನಾಗ್ತಾ ಇತ್ತು ಆಸ್ಪದ ಆಗ್ತಾ ಇತ್ತು ಅಂದ್ರೆ ಅಬ್ರಾಹಂ ತಿರ್ಗಾ ರಾಜ್ಯಕ್ಕೆ ಹೋದ್ರ ಅಂದ್ರೆ ಇಲ್ಲ ಹೋಗಿಲ್ಲ ಅಂದ್ರೆ ಮುಂದಕ್ಕೆ ಏನಂತೆ ಮತ್ತೆ ಯಾವ್ದನ್ನ ಹುಡುಕಿದ್ರು ಇವಾಗ ಓದಿ ಕಂಟಿನ್ಯೂ ಮಾಡಿ ಸ್ಟಾರ್ ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಆರೈಸುವವರು ಆದುದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೆಗೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ ಅವರು ಎಲ್ಲವೂ ಏನು ಹುಡುಕರಂತ ಪರಲೋಕ ಹುಡುಕರಂತ ಕನ್ನಡದಲ್ಲಿ ನೋಡಿ ಹಿಂಗೊಟ್ಟಾರಲ್ವಾ ಅಲ್ರ ಇದು ತಮಿಳು ಓದಿ ನೋಡೋಣ ಅಂತೀನಿ ಕನ್ನಡದಲ್ಲಿ ನೋಡಿ ಚೆನ್ನಾಗಿ ಕೊಟ್ಟಾರೆ ಪರಲೋಕನ ಹುಡುಕರಂತೆ ಅಬ್ರಾಮ್ ಅಲ್ವರಾ

ಏನ್ರಿ ಸ್ಥಾಪನೆ ಮಾಡಂತ ರಾಜ್ಯ ಭೂಲೋಕದಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ಹೇಗಿರ್ತದೆ ಎಸಕ್ಕು ಸೇಮ್ ಪ್ರ ಹೇಳ್ಕೊಟ್ರ ನಿನ್ನ ರಾಜ್ಯವು ಬರಲಿ ಆ ಬರುವುದಾಗೆ ಯಾವ ಕಿಂಗ್ಡಮ್ ಪರಲೋಕದಲ್ಲಿ ನಿನ್ ಚಿತ್ತ ಯಾವ್ ತರ ನೆರವೇರ್ತಿದ್ಯೋ ಅದೇ ರೀತಿ ನಿನ್ ಚಿತ್ತ ಎಲ್ಲಿ ನೆರವೇರ್ಲಿ ಅಂತೆ ಭೂಲೋಕದಲ್ಲಿ ಅಲ್ವಾರ ಅದಕ್ಕೆ ಈ ಒಂದು ರಾಜ್ಯನ ಹುಡುಕಿದವರು ಎಲ್ಲಿ ಗೊತ್ತಾಗ್ತದೆ ನೋಡ್ರಿ ಅದಲ್ಲೇ ಓದಿ ಆ ವಚನ ಒಂಬತ್ತು ಮತ್ತ ಹತ್ತು ನಂಬಿಕೆಯಿಂದಲೇ ಅವನು ವಾಗ್ದಾನದ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರಿಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈಸಾಕನು ಯಾಕೋಬನು ಅವರ ಅವರನ್ನಂತೆಯೇ ಡೇರಿಗಳಲ್ಲಿ ವಾಸಿಸಿದರು ಯಾಕೆಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದಾನೆ ಆ ನೋಡ್ರ ದೇವರು ನಿರ್ಮಾಣ ಮಾಡದಂತ ಒಂದು ಸಿಟಿ ರಾಜ್ಯವನ್ನು ಹುಡುಕ್ತಾರಂತೆ ಅದೇ ಯಾವ ರಾಜ್ಯ ದೇವರಾಜ್ಯ ಅಲ್ಲ ಅದಕ್ಕೆ ಆ ದೇವರಾಜ್ಯ ಎಂತ ರಾಜ್ಯ ಅಂತಂದ್ರೆ ಪರ್ಲೋಕದಲ್ಲಿ ದೇವಚಿತ್ರ ನೆರವೇರಿಸ್ರ ಪ್ರಕಾರ ಎಲ್ಲಿ ನೆವೇರ್ಲಿ ಭೂಲೋಕದಲ್ಲಿ ನೆರವೇರ್ಲಿ ಈ ರೀತಿ ಅಬ್ರಹಂ ಹುಡುಕಿದ್ದು ಅಲ್ಲ ಪರಲೋಕದಲ್ಲಿರಂತ ದೇವರು ಭೂಲೋಕ್ದಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಿದ್ರೆ ಪರಲೋಕದಲ್ಲಿ ಪರ್ಲೋಕ್ ಅಲ್ಲಿ ಅತನ ಚಿತ್ತರ ಭೂಲೋಕ್ ಸ್ಥಾಪನೆ ಮಾಡಕ್ಕೆ ಯಾವ ತರ ಇರ್ತದೋ ಈ ರಾಜ್ಯನೇ ಯಾರು ಹುಡ್ಕಿದ್ದೋ ಅಬ್ರಾಂ ಹುಡ್ಕಿದ್ರು ಅದಕ್ಕೆ ಮಾಡ್ಬೇಕಾದ್ರೆ ಅಬ್ರಾಹ್ಮು ಯಾವ್ದೇ ರೀತಿ ಪರ್ಮನೆಂಟ್ ಸ್ಟ್ರಕ್ಚರ್ ಏನ್ ಮಾಡಕ್ ಹೋಗಿಲ್ಲ ಕಟ್ಟಕ್ ಹೋಗಿಲ್ಲ ಅಬ್ರಾಹ್ ಎಷ್ಟು ದೊಡ್ಡ ಶ್ರೀಮಂತ ಒಂದು ಕ್ಲೀನ್ ಆಗಿ ಗೋಡೆ ಗೀಡಿ ಹಾಕೊಂಡು ಒಂದು ಪ್ಯಾಲೆಸ್ ತರ ಮಾಡ್ಕೊಂಡು ಕಾರ್ಬನೇ ಇಟ್ಕೊಂಡು ನಿರ್ವಹಿತು ಇದ್ರ ಅಂದ್ರೆ ಇಲ್ಲಿಲ್ಲ ಯಾಕಂದ್ರೆ ಅವ್ರು ಹುಡುಕಿದ್ ಎಂತ ನಗರ ಅಂತಂದ್ರೆ ಶಾಶ್ವತವಾಗಿ ದೇವರು ಸ್ಥಾಪನೆ ಮಾಡೋಂತ ರಾಜ್ಯನೇ ಮಾಡಿದ್ರು ಅವ್ರು ಹುಡ್ಕಿದ್ದು ಅದಕ್ಕೆ ಹೇಳ್ತಲ್ಲ ಆ ಒಂದು ವಾಗ್ದಾನಕ್ಕೆ ಬಾಧ್ಯವಾಗಿರೋಂಥ ಇಸಾಕುನು ಸಾಕುನು ಯಾಕೋ ಒಬ್ಬನು ಕೂಡ ಅವ್ರು ಇರ್ಬೇಕಾರೆ ಹೆಂಗು ಇದ್ರು ಅಂತಂದ್ರೆ ಏನ್ರಿ ಡೇರೆಗಳು ಹಾಕೊಂಡು ಪ್ರಯಾಣ ಮಾಡ್ಕೊಂಡು ಅನ್ಯ ಜನಗಳರ ಸ್ಟ್ರೇಂಜರ್ಸ್ ತರ ಅಲ್ಲಿ ಇಲ್ಲಿ ಏನ್ ಮಾಡ್ತಾ ಅವರು ಪ್ರಯಾಣ ಮಾಡೋ ತರ ಇದ್ರು ಅಂತ ಹೇಳ್ತಾರಲ್ಲ ಅಂಗ್ರೆ ಅಬ್ರಾಂ ಏನ್ ಮಾಡಿದ್ರು ಆತ ದಿನಾನ ಏನ್ ಮಾಡಿದ್ರು ಎದುರು ನೋಡಿದ್ರು ದಿನ ದಿನಾನ ಇದ್ರು ನೋಡಿದ್ರು ಕ್ರಿಸ್ತನ ರಾಜ್ಯ ಬುಲೋಕ್ತ ಸ್ಥಾಪನೆ ಇರ್ಬೇಕಾರೆ ಯಾವ ತರ ಇರ್ತಾರೆ ಅಂತಂದ್ಬಿಟ್ಟು ಅನೇಕ ವಿಚಾರಗಳು ಏನ್ ಮಾಡಿದ್ರು ಅವರು ಅವರು ಎದುರು ನೋಡಿದ್ರು ಇದನ್ನೇ ನೋಡಿ ಅವರು ನಂಬಿ ಏನ್ ಮಾಡ್ತಾರಂತೆ ಅವ್ರು ಅವರು ನೀತಿವಂತ ಆದ್ರು ಅಂತ ಅವರು ಅದಕ್ಕೆ ನಾವು ಇಲ್ಲಿ ನೆಕ್ಸ್ಟ್ ವಚನ ಓದ್ರೆ ಹದಿನೇಳು ಈ ಲೆವೆನ್ ಫೋರ್ಟೀನ್ ಅಲ್ಲಿ ಓದ್ಬೇಕಾರೆ ಇದೇ ನಂಬಿಕೆ ಮೇಲೆ ಲೆವೆನ್ ಸೆವೆಂಟೀನ್ ಸಾರಿ ಈ ಲೆವೆನ್ ಸೆವೆಂಟೀನ್ ಅಲ್ಲಿ ಇದೇ ನಂಬಿಕೆ ಮೇಲೆ ಏನ್ ಮಾಡಿದ್ರು ಅಂತಂದ್ರೆ ಅವ್ರು ಈ ಸಾಕನ ಸಮರ್ಪಣೆ ಮಾಡಕ್ಕೆ ಏನಾಗಿದ್ರಂತೆ ಅವರು ರೆಡಿ ಆಗಿದ್ರು ಅಂತ ನೋಡ್ತೀರಿ ಅಲ್ರ ಯಾಕೆ ಅಂತಂದ್ರೆ ಈ ಸಾಕು ಸತ್ತೋದ್ರು ಸರಿ ಪುನರ್ಥಾನ ಮಾಡಕ್ಕೆ ಯಾರ ಸಾಮರ್ಥ್ಯ ಒಳ್ಳೇನಂತೆ ಅದರ ದೇವ್ರ ಸಾಮರ್ಥ್ಯ ಒಳ್ಳವನು ಅಂತ ಮಾಡಿದ್ರ ಈ ನಂಬಿಕೆ ಮಾಡುದು ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಟ್ರು ಅದರ ಈನಾಕ್ ಈನಾಕನ್ಗೆ ಏನ್ರೀ ದೇವರಾಜ್ಯ ಭೂಲೋಕ ಸ್ಥಾಪನೆ ಆಗ್ತಾರೆ ಅಂತ ಗೊತ್ತಿತ್ತೋ ಇಲ್ವಾ ಅಂತಂದ್ರೆ ಇನಾಕನ್ಗೆ ಏನಾಗಿತ್ತ ಅದ ಗೊತ್ತಿತ್ತಲ್ಲ ಅಲ್ಲಾರ ಏನಾಕು ಬಗ್ಗೆ ಎಲ್ಲರೂ ಹೇಳಿದಾರ ದೇವರು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅವರು ನ್ಯಾಯ ತೀರ್ಪು ಮಾಡ್ತಾರೆ ಅಂತ ಏನಾಕು ಎಲ್ಲಾರು ಹೇಳಿದಾರಾ ಯಾ ಪುಸ್ತಕದಲ್ಲಿ ಎಸ್ ನಮ್ಗೆ ಹೇಳಿದಾರೆ ಅದಕ್ಕೆ ಬೈಬಲ್ ಮೊದಲನೇ ಪ್ರವಾದಿ ಯಾರು ಏನಾಕನು ಅವರು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಏನ್ ಮಾಡಿದಾರೆ ಪ್ರವಾದನೆ ಮಾಡಿದ ಅಂದ್ರೆ ಹಳೆ ಕಾರ್ ಎಲ್ಲಾ ಒಂದು ದೇವ್ರ ಭಕ್ತರುಗಳಿಗೆ ಏನಾಗಿತ್ತು ಈ ನಂಬಿಕೆ ಇತ್ತು ದಾವೇದಿನಗಿತ್ತ ದಾವಿದೀನ್ ನಂಬಿಕೆ ಇತ್ತ ದೇವ್ ತನ್ನ ರಾಜ್ಯವನ್ನು ಬುಲೋಗ್ತಾ ಸ್ಥಾಪನೆ ಮಾಡ್ತಾರೆ ಅಂತ ಇತ್ತು ಅಲ್ವರ ದಾವಿದೀನ್ಗಿತ್ತು ಇಸಾಕನ್ಗಿತ್ತು ಯಾಕೋ ಒಬ್ಬನ್ಗಿತ್ತು ಅಲ್ವರ ಎಲ್ಲಾ ದೇವ್ರ ಮಕ್ಳಿಗ್ ಏನಾಗಿತ್ತಂತೆ ಆ ನಂಬಿಕೆ ಇತ್ತು ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಆ ನಂಬಿಕೆಯಿಂದ ಯಾರ ಮೇಲೆ ನಂಬಿಕೆ ದೇವ್ರ ಮೇಲಿನಂತ ನಂಬಿಕೆಯಿಂದ ಏನ್ ಮಾಡಂತೆ ಅವರು ಅವ್ರನ್ನ ದೇವ್ರು ನೀತಿವಂತರಾಗಿ ಕನ್ಸಿಡರ್ ಮಾಡ್ರು ಅಂತ ಹೇಳ್ತಾರೆ ಈ ರೀತಿ ಅಬ್ರಹಾಮು ಕ್ರಿಸ್ತನ ದಿನವನ್ನು ನೋಡಿ ಏನ್ ಮಾಡ್ದಂತೆ ಅವರು ಸಂತೋಷದಿಂದ ಉಲ್ಲಾಸಿಸಿದ್ರು ಅಂತ ಹೇಳ್ತಾ ಹೇಳ್ತಾರ ಅಂದ್ರೆ ದೇವರಾಜ ಬುಲೋಕ್ತ ಸ್ಥಾಪನೆ ಆದ್ರೆ ಯಾವ ಯಾವ ರೀತಿ ಇಡ್ತಾರೆ ಅಂತ ಅಂದ್ಬಿಟ್ಟು ಏನ್ ಮಾಡ ಎದುರು ನೋಡಿ ಅದ್ರ ನಂಬಿಕೆ ಅವರು ವಿಶ್ವಾಸದ್ರು ಅಂತ ಹೇಳ್ತಾರಲ್ವ ಅದಕ್ಕೆ ಅವರು ನಿತ್ಯವಂತ ಆದ್ರು ಅದರ ಅದಕ್ಕೆ ನೆಕ್ಸ್ಟ್ ಓದಣ ನೆಕ್ಸ್ಟ್ ಆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಮ್ಯಾಗಿಸ್ಟರ್ ಇದ್ರೆ ಓದ್ತೀರಾ ಆಮೇಲೆ ಮ್ಯಾಗಿಸಿಸ್ಟರ್ ಇನ್ನೊಂದು ನೀವು ವಾಲ್ಯೂಮ್ ಓದಿದ ತಕ್ಷಣ ಮ್ಯೂಟ್ ಮಾಡ್ಕೊಳ್ಳಿ ನಾನ ಇಲ್ಲಿ ಮ್ಯೂಟ್ ಮಾಡ್ತೀನಿ ನಾನು ಮ್ಯೂಟ್ ಮಾಡಿದಾಗ ನೀವು ಅನ್ಮ್ಯೂಟ್ ಮಾಡಕ ಹೋಗಬೇಡಿ ಯಾಕೆ ಅಂತಂದ್ರೆ ನಿಮಗೆ ಗೊತ್ತಿರಲ್ಲ ನಿಮ್ಮಲ್ಲಿ ಬ್ಯಾಕ್กราউন্ড ಅಲ್ಲಿ ಸ್ವಲ್ಪ ಸ್ವಲ್ಪ ಡಿಸ್ಟರ್بನ್ಸ್ ಆದ್ರೂ ಸರಿ ಇಲ್ಲಿ ತುಂಬಾ ಎಲ್ಲರಿಗೂ ಅದು ಗೊತ್ತಾಗ್ತದೆ ಅದರಿಂದ ದಯವಿಟ್ಟು ನಾನು ಮ್ಯೂಟ್ ಮಾಡಿದವರು ದಯವಿಟ್ಟು ಮ್ಯೂಟ್ ಅಲ್ಲಿಿರಿ ಓದ ಸಂದರ್ಭದಲ್ಲಿ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ ಓಕೆನಾ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಂಟಿನ್ಯೂ ದೇವರೊಡನೆ ಅನ್ಯೂನ್ಯತೆಗೆ ಮುನ್ನ ಅಂದರೆ ಕ್ರಿಸ್ತ ಯೇಸುವಿನ ಸಮರ್ಪಣೆಯಲ್ಲಿ ಅನ್ಯೂನತೆಯನ್ನು ಸ್ಥಾಪಿಸಲು ದೇವರು ಸುವಾರ್ಥ ಯುಗದಲ್ಲಿ ನಿತ್ಯ ಜೀವಕ್ಕಾಗಿ ಹಾಕಿದ ಅಸ್ತಿ ಅಸ್ಥಿವಾರಕ್ಕೆ ಮೊದಲು ಇದ್ದ ಅಬ್ರಾಹಮನ ಮತ್ತು ಇತರರನ್ನು ನೀತಿವಂತರೆಂದು ನಿರ್ಣಯಿಸುವುದಕ್ಕೂ ಇರುವ ವ್ಯತ್ಯಾಸವನ್ನು ಎಲ್ಲರೂ ಸ್ಪಷ್ಟವಾಗಿ ಕಾಣಲಾರರು ಎರಡು ಆಶೀರ್ವಾದಗಳ ನಡುವೆ ನಂಬಿಕೆಯ ಅಗತ್ಯತೆ ಇರುತ್ತದೆ ಎಲ್ಲರೂ ನ್ಯಾಯವಾಗಿ ಮರಣದ ಶಿಕ್ಷೆಯಲ್ಲಿದ್ದರು ಜೀವಕ್ಕಾಗಿ ನೀತಿ ನಿರ್ಣಯ ರೋಮನ್ಸ್ ಫೈವ್ ಏಟೀನ್ ಆ ಪಾಪಗಳಿಗಾಗಿ ಮಹಾಯಜ್ಞವನ್ನು ಮಹಾಯಜ್ಞವು ನಮ್ಮ ವಿಮೋಚಕನ ಮೂಲಕ ಸಮರ್ಪ ಸಮರ್ ಸಮರ್ಪಿಸಲ್ಪಡುವವರೆಗೆ ಯಾರು ಈ ಶಿಕ್ಷೆಯಿಂದ ಹೊರತಾದವರೆಂದು ಎನಿಸುವುದು ಸಾಧ್ಯವಿಲ್ಲ ಅಪೋಸ್ತಲನ್ನು ಹೇಳಿದ್ದಂತೆ ದೇವರು ಈ ವಿಷಯದಲ್ಲಿ ನ್ಯಾಯವಂತನಾಗಿರಲು ಯಜ್ಞದ ಅವಶ್ಯಕತೆ ಇತ್ತು ರೋಮನ್ಸ್ ತ್ರೀ ಟ್ವೆಂಟಿ ಸಿಕ್ಸ್ ಆದರೆ ನಾಯವು ವಿಮೋಚನಾ ಯೋಜನೆಯ ನಿವಾರಣೆಯನ್ನು ಪೂರ್ವಭಾವಿಯಾಗಿ ಕಂಡು ಕೇವಲ ದೇವರ ಕೃಪೆಯ ನಿದರ್ಶನಕ್ಕೆ ಅಗತ್ಯವಾದ ನಂಬಿಕೆಯನ್ನು ಹೊಂದಿದವರಿಗೆ ಅದರ ಪ್ರಕಟಣೆಗೆ ಅಡ್ಡಿಪಡಿಸಲಿಲ್ಲ ಈ ಶ್ರೇಣಿಯವರಿಗೆ ಇದು ದೇವರ ಅನ್ಯೂನತೆಗೆ ನಿದರ್ಶನವೆಂದು ನಿರ್ಣಯಿಸಿತ್ತು ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ ಇಲ್ಲಿ ನಾವು ನೋಡ್ಬೇಕಾದ್ರೆ ಯಾವ ತರ ದೇವರನ್ನ ಕ್ರೈಸ್ಟ್ ಸಾಕ್ರಿಫೈಸ್ ಮುಂಚೆ ನೀತಿವಂತರಾಗಿ ಮಾಡಿದ್ರು ಯಾವ ಬೇಸಿಸ್ ಮೇಲೆ ಅಂತ ನಾವೇನು ಮಾಡಿದ್ರೆ ವಿಶ್ವಾಸ ಮೇಲೆ ಮಾಡಿದ್ರು ಓಕೆ ವಿಶ್ವಾಸದಲ್ಲಿ ಹೆಂಗ್ ಬೇಕಾರೆ ಮಾಡ್ಬೋದ ದೇವರು ಅಂತಂದ್ರೆ ಇಲ್ಲ ಅಲ್ಲಿ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾರೆ ಏನಪ್ಪಾ ಅಂದ್ರೆ ನಮಗೆ ಮಾಡಿದಂಥ ನೀತಿವಂತಿಕೆಗೂ ಅವ್ರಿಗೆ ದೇವರು ತನ್ನ ರಾಜ್ಯದಲ್ಲಿ ಮಾಡುವಂಥ ನೀತಿವಂತಿಕೆಗೂ ಏನಿದೆ ಎರಡುಗೋ ಎರಡುಗೋ ವ್ಯತ್ಯಾಸ ಇದೆ ಅಲ್ವರ ಏನಪ್ಪಾ ವ್ಯತ್ಯಾಸ ಅಂತಂದ್ರೆ ಏನ್ರಿ ಏಸು ಕ್ರಿಸ್ತು ತನ್ನ ಶಿಲ್ಬೆ ಮೇಲೆ ತನ್ನ ಪ್ರಾಣ ಕೊಡ್ತಾರೆ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಯಾರಿಗಪ್ಪ ಇತ್ತು ಅಂತಂದ್ರೆ ತನ್ನ ದೇವ್ರಿಗೆ ಏನಾಗಿತ್ತಂತೆ ಕ್ರೈಸ್ಟ್ ಮೇಲೆ ಇತ್ತು ಅದರ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಈಗೋ ನನ್ನ ಸೇವಕನು ನನ್ನ ಇಷ್ಟಾರ್ಥವನ್ನೆಲ್ಲ ನೆರೆಸುವ ನೆರವೇರಿಸುವಂತವನು ಅಂತಂದ್ಬಿಟ್ಟು ದೇವ್ರ ಕ್ರಿಸ್ತನ್ ಬಗ್ಗೆ ಹೇಳ್ಬೇಕ್ರೆ ಏನ್ರಿ ಕ್ರಿಸ್ತನ್ ಮೇಲೆ ಯಾರಿಗೆ ಅಪೂರ್ವ ಅಂತ ನಂಬಿಕೆ ಇತ್ತು ಅಂದ್ರೆ ದೇವ್ರಿಗೆ ಏನಾಗಿತ್ತು ಇತ್ತು ಅದಕ್ಕೆ ನಾವೆಲ್ಲ ದೇವರ ವಿಶ್ರಾಂತಿಯಲ್ಲಿ ಸೇರ್ಬೇಕು ಅಂತ ಒಂದು ವಾಕ್ಯ ಕೂಡ ಮಾಡ್ತೀರಿ ಇಬ್ಬರು ಫೋರ್ಟ್ ಚಾಪ್ಟರ್ ಹೇಳ್ತೀರಿ ಅರ ಈ ಇಸ್ರೋಜನ್ಗಳು ದೇವ್ರ ವಿಶ್ರಾಂತಿಲಿ ಏನ್ ಮಾಡ್ಲಾ ಅವರು ಸೇರ್ಲಿಲ್ಲ ಅಂತ ನೋಡ್ತೀರಿ ಆಮೇಲೆ ದೇವ್ರು ದಿನ ಏನ್ ಮಾಡಿದ್ರು ರೆಸ್ಟ್ ತಗೊಂಡ್ರು ಅಂತ ನೋಡ್ತಿದ್ವರ ಏನದು ರೆಸ್ಟ್ ಅಂದ್ರೆ ದೇವ್ರು ಏನು ಕೆಲಸನೇ ಮಾಡ್ಲಾ ದೇವ್ರು ಆರಾಮ ಕೂತುಬಿಟ್ರಾ ಅಂತಂದ್ರೆ ಯಾವ ರೀತಿಯಲ್ಲಿ ರೆಸ್ಟ್ ಅಂತಂದ್ರೆ ನಾವು ತೊಗೊಂತ ರೆಸ್ಟ್ಗೂ ದೇವ್ ತೊಗೊಳ್ಳೋಂಥ ರೆಸ್ಟ್ಗೂ ವ್ಯತ್ಯಾಸ ಇದೆ ನಾವು ರೆಸ್ಟ್ ತಗೊಂಡ್ರೆ ಯಾವ ತರ ತೊಗೊತೀರಿ ಅಂದ್ರೆ ಏನೋ ಕೆಲಸ ಮಾಡ್ಬಿಟ್ಟು ಅಯ್ಯೋ ಸಾಕಪ್ಪ ಸಾಕು ಅಂತ ಬಿಟ್ಟು ಏನ್ ಮಾಡ್ತೀರಿ ರೆಸ್ಟ್ ತೊಗೊಂಡ್ಬಿಟ್ರೆ ಆ ರೆಸ್ಟ್ ಟೈಮಲ್ಲಿ ನಾವು ಏನು ಕೆಲ್ಸನ ಮಾಡಕ್ ಹೋಗಲ್ಲ ಇದು ಒಂದು ರೆಸ್ಟ್ ಏನಾಗಿದೆ ಇದೆ ಇನ್ನೊಂದು ರೆಸ್ಟ್ ಇದೆ ಯಾವ ಥರಪ್ಪ ರೆಸ್ಟ್ ಅಂತಂದ್ರೆ ಇವಾಗ ನಾವು ಏನೋ ಒಂದು ಕೆಲಸನ ಏನೋ ಮಾಡ್ತಾ ಇದ್ರಿ ಅಥವಾ ಬಿಸ್ನೆಸ್ ಏನೋ ಒಂದು ವ್ಯವಹಾರ ಮಾಡ್ತಾ ಇತಿರಿ ನಮ್ ಎಲ್ಲ ಒಂದು ಜವಾಬ್ದಾರಿನ ಒಬ್ಬರು ವ್ಯಕ್ತಿ ಮೇಲೆ ಕೊಟ್ಬಿಟ್ಟು ಏನು ಮಾಡ್ತೀರಿ ನಾವು ರೆಸ್ಟ್ ತಗೊಂತೀರಿ ಏನು ರೆಸ್ಟ್ ನಾವು ಏನೋ ಕೆಲಸನೇ ಮಾಡಲ್ಲ ಏನೋ ಪ್ಲಾನ್ ಮಾಡಲ್ಲ ಏನೋ ಥಿಂಕ್ ಮಾಡಲ್ಲ ಅಂದ್ರೆ ಇಲ್ಲ ನಮ್ಮೆಲ್ಲ ಎಲ್ಲ ಒಂದು ಥಿಂಕಿಂಗ್ ನಡೀತಾ ಇರ್ತಾರೆ ಪ್ಲಾನಿಂಗ್ ಎಲ್ಲ ನಡೀತಾ ಇರ್ತಾರೆ ಆರ ಕಾರ್ಯ ನಿವಾರಣೆ ಮಾಡೋದಕ್ಕೋಸ್ಕರ ಏನ್ ಮಾಡ್ತೀರಿ ಕಂಪ್ಲೀಟ್ ಜವಾಬ್ದಾರಿ ಒಬ್ಬರು ವ್ಯಕ್ತಿ ಮೇಲೆ ಕೊಟ್ಟಿತ್ರಿ ಆ ನಂಬಿಕೆಯಿಂದ ನಾವೇನ್ ಮಾಡ್ತೀರಿ ಸ್ವಲ್ಪ ರೆಸ್ಟ್ ತಗೊಂತೀರಿ ಇದೇ ತರ ರೆಸ್ಟ್ ದೇವರು ತಗೊಂಡಿದ್ದು ಗಾಡ್ ರೆಸ್ಟೆಡ್ ಫ್ರಮ್ ಇಸ್ ವರ್ಕ್ ಸೆವೆಂತ್ ಡೇ ಅಂತಂದ್ರೆ ಕ್ರಿಸ್ತನ್ ಮೇಲೆ ಒಂದ್ ನಂಬಿಕೆ ದೇವ್ರಿಗೆ ಏನಾಗಿತ್ತು ಇತ್ತು ಹಂಡ್ರೆಡ್ ಪರ್ಸೆಂಟ್ ತನ್ನ ಮಗ ಏನ್ ಮಾಡ್ತಾನೆ ತನ್ನ ಚಿತ್ತನ ನೆರವೇರಿಸ ನೆರವೇರಿಸ್ತಾನೆ ಅನ್ಬಿಟ್ಟು ಈ ಕಾನ್ಫಿಡೆನ್ಸ್ ಯಾರಿಗಿತ್ತಂತೆ ದೇವ್ರಿಗೆ ಇತ್ತು ಅದಕ್ಕೆ ದೇವರು ಕ್ರಿಸ್ತನ ಮೇಲೆ ನಂಬಿಕೆಯಿಂದ ರೆಸ್ಟ್ ತಗೊಂಡ್ರು ಈ ನಂಬಿಕೆ ಮೇಲೆ ದೇವ್ರ ಏನಪ್ಪ ಡಿಸೈಡ್ ಅಂದ್ರೆ ನನ್ನ ಮಗ ಸಿಲ್ವೆ ಮೇಲೆ ಪ್ರಾಣ ಕೊಟ್ಟೇ ಕೊಡ್ತಾನೆ ಆತರ ರಕ್ತದಿಂದ ಎಲ್ಲರಿಗೂ ವಿಮೋಚನೆ ಬಂದೇ ಬರ್ತಾರೆ ಅನ್ಬಿಟ್ಟು ಎದುರು ನೋಡ್ಬಿಟ್ಟು ಅಡ್ವಾನ್ಸ್ ಆಗಿ ಏನ್ ಮಾಡೋದು ದೇವ್ರು ಕೆಲವು ಜನನ ನೀತಿವಂತರಾಗೆ ಕನ್ಸಿಡರ್ ಮಾಡೋದು ಯಾಕೆ ಅಂತಂದ್ರೆ ಅವ್ರ ಫೇತ್ ಏನಾಗಿತ್ತಂತೆ ದೇವ್ರಿಗೆ ಅಷ್ಟೊಂದು ಮೆಚ್ಚುಗೆ ಅಂತ ಹೇಳ್ತಾರೆ ನೋಡಿ ಈ ಬ್ರಸ್ ಹೇಳ್ಬೇಕಾರೆ ನೋಡಿ ದೇವ್ರು ಹೇಳ್ತಾರೆ ಈ ಬ್ರೂಸ್ ಚಾಪ್ಟರ್ ಆ ಬ್ರೂಸ್ ಲೆವೆಂತ್ ಚಾಪ್ಟರ್ ಓಕೆ ತರ್ಟಿ ಏಟ್ ಹೀಬ್ರೂಸ್ ಲೆವೆನ್ ತರ್ಟಿ ಏಟ್ ಓದು ಕಂದ ಇಂಥವರಿಗೆ ಈ ಈ ಲೋಕವು ಯೋಗ್ಯ ಸ್ಥಳವಲ್ಲ ಇಂಥವರಿಗೆ ಏನ್ರಿ ಇಂಥವರಿಗೆ ಈ ಲೋಕವು ಏನಲ್ವಂತೆ ಯೋಗ್ಯ ಸ್ಥಳವಲ್ವಂತೆ ಅಲ್ವ ಏನ್ ಏನು ಒಂದು ಲೈಫ್ ಸ್ಟೈಲ್ ಅವ್ರ ಲೈಫ್ ಸ್ಟೈಲ್ ಅಂತಂದ್ರೆ ಅವ್ರು ನೋಡ್ಬಿಟ್ಟೆ ದೇವ್ರ ಏನು ಮಾಡ್ತಾರಂತೆ ಅಷ್ಟೊಂದು ಮೆಚ್ಚುಬಿಟ್ರ ಮೆಚ್ಚಿಬಿಟ್ರಂತೆ ಮೆಚ್ಚಿಬಿಟ್ಟು ದೇವ್ರ ಏನ್ ಹೇಳ್ತಾರೆ ದೀಸ್ ಆರ್ ನಾರ್ತ್ ವರ್ತಿ ಫಾರ್ ದಿಸ್ ವರ್ಲ್ಡ್ ಈ ದುಷ್ಟ ಪ್ರಪಂಚದಲ್ಲಿ ಇವರೆಲ್ಲ ಬಾಳದಿಕ್ಕೆ ಯೋಗ್ಯರಲ್ಲ ಅಂತ ಹೇಳ್ತಾರೆ ಮತ್ತೆ ಯಾವ ರಾಜ್ಯದಲ್ಲಿ ಯಾವ ಪ್ರಪಂಚದಲ್ಲಿ ಬಾಳ್ಬೇಕು ಅಂದ್ರೆ ಕ್ರಿಸ್ತನ ಮೂರ್ಲೆ ಲೋಕದಲ್ಲಿ ಬಾಳ್ಬೇಕಾದಂತ ವ್ಯಕ್ತಿಗಳಂತ ಇವರು ಅದರ ಅಂತ ಒಂದು ಫೇತ್ ಅವರಲ್ಲಿ ಏನಾಗಿತ್ತಂತೆ ಇತ್ತ ಲೈಫ್ ಸ್ಟೈಲ್ ಅಷ್ಟು ಚೆನ್ನಾಗಿರ್ತದೆ ಅವ್ರು ಹೆಂಗ ಮೋಲ್ಡ್ ಮಾಡ್ಕೊಂಡ್ರು ಅಂತಂದ್ರೆ ಅವ್ರಿಗೇನೋ ಅವಾಗೆ ಇಕ್ಕಟ್ಟನ ಮಾರ್ಗದಲ್ಲಿ ಮಾಡಿದ ಅಂತಂದ್ರೆ ಇಕ್ಕಟ್ಟದ ಮಾರ್ಗದಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಫುಡ್ ತೊಂಬಿಡೋರು ಅಂತವರು ಅದಕ್ಕೆ ಹೇಳ್ತಾರೆ ಇಂಥವ್ರಿಗೆ ಈ ಲೋಕವು ಯೋಗ್ಯವಾದ ಸ್ಥಳವಲ್ಲ ನೆಕ್ಸ್ಟ್ ಅವರು ತಮ್ಮ ಅವರು ತಮ್ಮ ದೇಶದ ಕಾಡು ಬೆಟ್ಟ ಗವಿ ಕುಣಿಗಳಲ್ಲಿ ಅಲ್ ಅಲ್ಲೇ ಅವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಂಡಿದ್ದರು ನೋಡ್ರ ನಂಬಿಕೆ ಮುಖಾಂತರ ಏನ್ ಸಂಪಾದನೆ ಮಾಡ್ಕೊಂಡಂತೆ ಒಳ್ಳೆ ಹೆಸರು ಏನ್ ಮಾಡಿದಂತೆ ಸಂಪಾದನೆ ಮಾಡ್ಕೊಂಡ್ರಂತೆ ಯಾರ ಹತ್ರ ಒಳ್ಳೆ ಹೆಸರು ಸಂಪಾದನೆ ಮಾಡ್ಕೊಂಡಿದ್ರೆ ದೇವ್ರ ಹತ್ರ ಏನ್ ಮಾಡಿದ್ರು ಅದಾ ಒಳ್ಳೆ ಹೆಸರು ಸಂಪಾದನೆ ಮಾಡ್ಕೊಂಡ್ರಂತೆ ಅಂದ್ರೆ ದೇವ್ರೆ ಅವ್ರ ಬಗ್ಗೆ ಸರ್ಟಿಫಿಕೇಟ್ ಕೊಟ್ಟವ್ರೆ ದೀಸ್ ಆರ್ ವರ್ತಿ ಒನ್ಸ್ ಅಂತ ಅದರ ನಂಬಿಕಿಂತ ಕೊಟ್ಟರೆ ಸೂಪರ್ ಪಾರ್ಟಿಗಳು ಇವ್ರಲ್ಲ ಅದಕ್ಕೆ ದೇವ್ರ ಏನಪ್ಪಾ ಇದ್ರ ನೋಡುದ್ರೆ ಇಂಥ ಒಂದು ಜನಗಳು ಏನ್ರಿ ಇವರು ಒಳ್ಳೆ ಎಕ್ಸಿಲೆಂಟ್ ಆಗಿರೋ ಪೀಪಲ್ ಅದಕ್ಕೆ ಅಡ್ವಾನ್ಸ್ ಆಗಿ ಏನ್ ಮಾಡುದ್ರ ದೇವ್ರಿ ಇವ್ರಿಗೆ ನೀತಿವಂತರಾಗಿ ಮಾಡಿದ್ರು ಅದೇ ನೀತಿವಂತರ ಮಾಡ್ಬೇಕಾದ್ರೆ ಒಂದು ನೀವು ಒಂದು ವ್ಯವಸ್ಥೆ ಮಾಡ್ಬೋದು ದೇವರು ನಮಗೆ ಅಂತ ನೀತಿವಂತಿಗೆ ಅವ್ರಿಗೆ ಕೊಟ್ಟಿಲ್ಲ ನೋಡ್ರಿ ಅದೇ ನಮ್ಗಿಂತ ಸುಪ್ರೀಯರ್ ಕ್ಯಾರೆಕ್ಟರ್ ಅಲ್ಲಿ ಇವರು ನಮ್ಗಿಂತ ಸುಪ್ರೀಯರ್ ಫೇತ್ ಅಲ್ಲಿ ಆದ್ರೆ ಅವ್ರಿಗೇನು ಮಾಡಿದಾರೆ ಜಸ್ಟ್ ಫೆಲೋಶಿಪ್ಗೆ ದೇವ್ರ ಅನ್ಯತೆ ಇಟ್ಕೊಳಕ ಏನು ದೇವ್ರ ಪ್ರೇಯರ್ ಮಾಡಿದ್ರೆ ದೇವ್ರ ಪ್ರಾರ್ಥನೆ ಕೇಳ್ತಾರೆ ಅಷ್ಟೇ ಮಾತ್ರ ಬೇರೆ ಏನು ಸ್ಪೆಷಲ್ ಬ್ಲೆಸ್ಸಿಂಗ್ಸ್ ಇಲ್ಲ ಇಮ್ಯಾಜಿನ್ ಮಾಡ್ರಿ ಲೋಕದಲ್ಲಿ ಬರೋಂಥ ಜನಗಳಿಗೂ ಇವ್ರಿಗೆ ಬರೋ ಜನ ಪುನರ್ತ್ಥಾನಕ್ಕೂ ಎಲ್ಲ ಸೇಮ್ ಒಂದೇ ಪುನರ್ಥಾನ ವ್ಯತ್ಯಾಸ ಶ್ರೇಷ್ಠ ಪುನರ್ತ್ಥಾನ ಲೋಕದಲ್ಲಿ ಯಾವತರ ಸತ್ರು ಅದೇ ತರ ಎದ್ ಬರ್ತಾರೆ ಅರೆ ಇವ್ರ ಹಂಗಲ್ಲ ಇವರು ಸಾಯ್ಬೇಕಾದ್ರೆ ಯಾವ ತರ ವಯಸ್ಸಲ್ಲಿ ಸತ್ರು ಪುನರ್ತನ ಬರ್ಬೇಕಾದ್ರೆ ಅದೇ ವಯಸ್ಸಲ್ಲಿ ಬರೋದಿಲ್ಲ ಮೂವತ್ತನೇ ವಯಸ್ಸಲ್ಲಿರೋಂಥ ಒಬ್ಬ ಪರಿಪೂರ್ಣ ಮನುಷ್ಯ ಯಾವ ತರ ಇರ್ತಾರೋ ಆತರ ಪುನರ್ತನ ಯಾರಿಗೆ ಅಂದ್ರೆ ಪಿತೃಗಳಿಗೆ ಇದೇ ಸ್ಪೆಷಲ್ ರಿವಾರ್ಡ್ ಅವರು ಕೊಟ್ಟಿರೋದು ಅಷ್ಟೇ ಬರ್ತಾರೆ ಬೇರೆ ಏನ್ ರಿವಾರ್ಡ್ ಇಲ್ಲ ಯಾಕೆ ನಮಗಿಂತ ಸುಪೀರಿಯರ್ ಆಗಿರೋ ಇವ್ರಿಗೆ ದೇವರು ಕೊಡೋಂತ ಒಂದು ಸ್ಪೆಷಲ್ ಗ್ರೇಸ್ ಅಲ್ದಾರ ಅದಕ್ಕೆ ಹೇಳ್ತಾರೆ ದ ವರ್ಲ್ಡ್ ಈಸ್ ನಾಟ್ ವರ್ತಿ ಫಾರ್ ದೆಮ್ ಈ ಲೋಕವು ಅವ್ರಿಗೆ ಯೋಗ್ಯವಾದ ಸ್ಥಾನ ಅಲ್ಲ ಅಂತ ಏನ್ ಮಾಡ್ತಾ ದೇವ್ರು ಎದುರು ನೋಡ್ಬಿಟ್ಟು ಅಡ್ವಾನ್ಸ್ ಕೊಡ್ತಾರೆ ಹೆಂಗ ಅಡ್ವಾನ್ಸ್ ಕೊಟ್ಟರು ಅಡ್ವಾನ್ಸ್ ಕೊಡೋಕ್ ಸಾಧ್ಯ ಅಂತಂದ್ರೆ ಎಸ್ ಅದರ ಇವಾಗ ನೋಡಿ ಉದಾಹರಣೆಗೆ ಹೇಳ್ಬೇಕಾರ ಇವಾಗ ನಾವು ಒಂದ್ ಮನೆಗೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರಿ ಅದರ ಆ ಮನೆ ಕಂಪ್ಲೀಟ್ ಆಗಿ ಮುಗ್ದೇ ಇರಲ್ಲ ಇನ್ನ ಇನ್ನ ಅರ್ಧಕ್ಕೆ ಅರ್ಧಕ್ ಕಟ್ತಾ ಇತ್ತೀರಿ ಮೋಲ್ಡಿಂಗ್ ಇಲ್ಲಿಂಗ್ ಎಲ್ಲ ಪ್ಯಾಸ್ಟಿಂಗ್ ಮಾಡ್ತಾ ಇದಾರೆ ಯಾರೋ ಒಬ್ರು ಬಂದ್ಬಿಟ್ಟು ಸರ್ ಈ ಮನೆ ನಮಗೆ ಕೊಟ್ಬಿಡಿ ಬಾಡಿಗೆಗೆ ಅಥವಾ ಬೋಗಿಗೆ ಅಂತ ಅಂದ್ಬಿಟ್ಟು ಟೋಕನ್ ಅಡ್ವಾನ್ಸ್ ಕೊಟ್ರೆ ನಾವೇನ್ ಮಾಡ್ತೀರಿ ಆ ಟೋಕನ್ ಉಂಟು ಸೀಸ್ಕೊಂಡು ಸರಿಯಪ್ಪ ಆಯ್ತು ಮುಂದೆ ಕಂಪ್ಲೀಟ್ ಆದ್ರೆ ಖಂಡಿತ ಹೋಗಿ ಯಾರು ಕೊಡ್ತೀರಿ ನಿಮಗ್ ಕೊಡ್ತೀರಿ ಅಂತ ಮುಂದೆ ಕಂಪ್ಲೀಟ್ ಆಗ್ತಾ ಅಂತ ಒಂದು ಭರವಸೆ ಮೇಲೆ ಏನ್ ಮಾಡ್ತೀರಿ ಇವಾಗ ಸ್ವಲ್ಪ ಏನ್ ಮಾಡ್ತೀರಿ ಅವ್ರಿಗೆ ಅವರ ನಂಬಿಕೆಯಿಂದ ಅವ್ರ ಸ್ವೀಕಾರ ನೋಡಿ ಅದೇ ರೀತಿ ದೇವ್ರ ಏನ್ ಮಾಡಿದ್ರು ತನ್ನ ಮಗನು ಏನ್ ಮಾಡ್ತಾರೆ ಬಲಿ ಕೊಟ್ಟೆ ಕೊಡ್ತಾರೆ ಅಂದ್ಬಿಟ್ಟು ಹೆವಿ ರಿಸ್ಕ್ ಏನ್ ಮಾಡಿದ್ರು ದೇವ್ರು ತಗೊಂಡ್ರು ಯೋಚನೆ ಮಾಡಿ ಅದಕ್ಕೆ ದೇವ್ರ ಅಬ್ರಾಮ್ ಏನ್ ತನ್ನ ಮೇಲೆ ಅಣ್ಣ ಇಟ್ಕೊಂಡು ಏನ್ ಮಾಡಿದ್ವು ದೇವ್ರು ಹೇಳಿದ್ರು ಯೋಚನೆ ಮಾಡಿ ಕ್ರಿಸ್ತನ ಬಂದ್ಬಿಟ್ಟು ಒಂದೇ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ರೆ ಏನಾಗಿರೋದು ದೇವ್ರು ಮಾಡಿದಂಥ ವಾಗ್ದಾನ ತನ್ನ ಮೇಲೆ ಆಣೆ ಇಟ್ಕೊಂಡು ಹೇಳ್ತಾ ಏನಾಗೋದು ಸುಳ್ಳು ಆಗ್ಬಿಡೋದು ಅಲ್ವ ಅವಾಗ ಎಷ್ಟು ರಿಸ್ಕ್ ಯೋಸ್ನೆ ಮಾಡಿಂತೀನಿ ಕ್ರಿಸ್ತ ಮೇಲೆ ಎಷ್ಟು ಜವಾಬ್ದಾರಿ ಇತ್ತು ಅದರ ಅದಕ್ಕೆ ಸೇತಾನು ಏನ್ ಮಾಡ್ದ ಏಸು ಕ್ರಿಸ್ತನ ಬಂದ್ಬಿಟ್ಟು ಟೆಂಪ್ ಮಾಡ್ತಾನೆ ಅರ ನೀನ್ ಏನ್ ಮಾಡು ಈ ಕಲ್ಲ ಏನ್ ಮಾಡೋ ನೀನು ರೊಟ್ಟಿ ಮಾಡ್ಕೊಂತ ತಿನ್ನು ಆಲೇದಿಂದ ದುಮ್ಕು ಈ ಪ್ರಪಂಚ ಎಲ್ಲ ನೀನು ಕೊಡ್ತೀನಿ ನಂಗೆ ಸಾಷ್ಟ್ರಾಂಗ ನಮಸ್ಕಾರ ಮಾಡೋದು ಏನು ಕೇಳಿದ್ದು ಸ್ವಲ್ಪ ಜಸ್ಟ್ ಸ್ಮಾಲ್ ಮಿಸ್ಟೇಕ್ ಯಾರ್ ಮಾಡ್ಲಿ ಇವ್ರು ಮಾಡ್ಲಿ ಏಸು ಕಸಿ ಮಾಡಿದ್ರೆ ಮುಗ್ದೋಯ್ತು ಟಕ್ಕಂತ ಏಸುಕುಸಿನ ಏನಾಗ್ತಾರೆ ದೇವ್ರ ಕೋಪ ಗುರಿಯಾಗಿ ಅವರೇ ನಾಶ ಆಗೋಗ್ತಾರೆ ಅನ್ಬಿಟ್ಟು ಗೊತ್ತಿತ್ತು ಅಲ್ದರ ಅದಕ್ಕೆ ನಾವು ನೆನ್ನೆ ಏನ್ರೀ ಬೈಬಲ್ ಸ್ಟೀಲಿ ನೋಡ್ದಲ್ಲ ನಿನ್ನೆ ನೆನಿದ್ದು ಡೇ ಫೈ ಡೇ ಧರ್ಮೋಪದೇಶ ಕಾಂಡದಲ್ಲಿ ಹ ನಾವ್ ಏನಂತ ನೋಡಿದ್ರಿ ಮೋಸ ಮತ್ತೆ ಏಸುಕುಸಿನ ಏನ್ರಿ ಛಾಯೆ ಅದಕ್ಕಿಂತ ಮನೆ ಬೈಬಲ್ ಅಧ್ಯಯನ ಮಾಡ್ಬೇಕಾರೆ ಮೋಸ ಎಸುತ್ತೆ ಹೇಳ್ತಾರೆ ನಿಮ್ಮ ನಿಮಿತ್ತವಾಗಿ ದೇವ್ರ ನನ್ಗೆ ಏನೋ ಕೋಪದಲ್ಲಿ ಏನ್ ಹೇಳುದು ಅಂದ್ರೆ ನೀನು ನನ್ ಕಾನ

உம்ம் ಅರಣ್ಯಕಾಂಡ ಇಪ್ಪತ್ತನೇ ಅಧ್ಯಾಯ ಅರಣ್ಯಕಾಂಡ ಇಪ್ಪತ್ತನೇ ಅಧ್ಯಾಯ ಎಂಟರಿಂದ ಹನ್ನೆರಡು ಎಂಟರಿಂದ ಹನ್ನೆರಡು ಆಗ ಯಹೋಬನು ಆಗ ಯಹೋಬನು ಮೋಷೆಗೆ ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದ ಆ ರೋನನ ಜೊತೆಯಲ್ಲಿ ಸಮೂಹದವರನ್ನು ಕೂಡಿಸಿಕೊಂಡು ಅವರ ಎದುರಿನಲ್ಲೇ ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು ಅದರೊಳಗಿಂದ ನೀರು ಹೊರಟು ಬರುವುದು ನೀನು ಸಮೂಹದವರಿಗೂ ಅವರ ಪಶುಗಳಿಗೂ ನೀರನ್ನು ಕುಡಿಯ ಕೊಡಬಹುದು ಎಂದು ಹೇಳಿದನು ಅಲ್ಲಿ ಏನ್ ಹೇಳ್ತಾರೆ ಏನ್ ಅಂತ ಹೇಳ್ತಾರೆ ಕಲ್ಲಿಗೆ ಹೇಳು ಅಂತ ಹೇಳ್ತಾರೆ ಹೇಳು ಅಂತ ಹೇಳ್ತಾರೆ ಹತ್ತನೇ ಓದಿ ಆ ಆರೋನ ಜೊತೆಯಲ್ಲಿಯೂ ಸಮೂಹದವರನ್ನು ಆ ಕಡಿದಾದ ಬಂಡೆ ಗೆದುರಾಗಿ ಕೂಡಿಸಿ ಅವರಿಗೆ ದ್ರೋಹಿಗಳೇ ಕೇಳಿರಿ ನಾವು ಈ ಬಂಡೆಯೊಳಗಿಂದಲೇ ನಿಮಗೋಸ್ಕರ ನೀರನ್ನು ಬರಮಾಡಬೇಕು ಎಂದು ಹೇಳಿ ಕೈ ಎತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು ಎರಡು ಸಾರಿ ಹೊಡೆದನು ಹೊರಡಿತು ಮಾಡ್ತಾರೆ ಅವರು ಹೊಡಿತಾರೆ ಅದರ ಏನ್ ಮಾಡ್ಬೇಕಾಯ್ತ ಬಂಡೆ ಹತ್ರ ಏನ್ ಮಾಡ್ಬೇಕಾಯ್ತಲ್ಲ ಆಮೇಲೆ ಇನ್ನೊಂದು ಹೇಳ್ತಾರೆ ಮಾತು ಏನ್ ಹೇಳ್ತಾರೆ ನೋಡಿ ಆ ವಚನ ಇನ್ನೊಂದ್ ಸತಿ ಓದಿ ಹತ್ತನೇ ವಚನ ಓದಿ ಜೊತೆಯಲ್ಲಿ ಇರುವ ಜೊತೆಯಲ್ಲಿ ಸಮೂಹದವರನ್ನು ಆ ಕಡಿದಾದ ಬಂಡೆ ಎದುರಾಗಿ ಕೂಡಿಸಿ ಅವರಿಗೆ ದ್ರೋಹಿಗಳೇ ಕೇಳಿರಿ ನಾವು ಈ ಬಂಡೆಯೊಳಗಿಂದಲೇ ನಿಮಗೋಸ್ಕರ ನೀರನ್ನು ಬರಮಾಡಬೇಕೋ ಎಂದು ಆಗ ಯಹೋವನು ಆರೋನರಿಗೆ ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲಿಯರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಗೆ ನೀವು ಕರಕೊಂಡು ಹೋಗ ಕೂಡದು ಎಂದು ಹೇಳಿದನು ಹ ಯಾಕೆ ನಂಬದೇ ಓದದ್ರಿಂದ ಬಿಕಾಸ್ ಯು ಬಿಲೀವ್ ಮೀ ನಾಟ್ ಅದರ ನೀರ್ ಕೊಡ್ತಾ ಇದ್ ಯಾರು ದೇವ್ರ ಇವರ ಅಲ್ರ ಅಲ್ಲಿ ಏನಂತ ಹೇಳ್ತಾರೆ ನಾವು ನೀವ್ ಕೊಡ್ಬೇಕಾ ಅದ್ರ ಏನ್ ಹೇಳ್ಬೇಕೈತಿ ಅತ್ಲ ಇಷ್ಟು ಏನಪ್ಪಾ ನಿಮ್ಗೆ ದೇವ್ರ ನೀರ್ ಕೊಡ್ಬೇಕಾ ಹೌದು ದೇವ್ರ ಕೊಡ್ತೀವಿ ನೀರ್ ಕೊಡ್ತಾರೆ ಅದನ್ನ ಹೇಳ್ದಿರ ಇವ್ರು ಏನ್ ಹೇಳ್ತಾರೆ ಹಾ ನಾವ್ ನಿಮ್ ನೀವ್ ಕೊಡ್ಬೇಕಲ್ಲ ಮಾಡ್ತಾರೆ ನೋಡಿಂತೀನಿ ಒಡಿತರ್ ನೋಡಿಂತೀನಿ ಅದರ ಅವಾಗ ಪ್ರೈಡ್ ಮತ್ತೆ ಡಿಸೊಬಿಡಿಯನ್ಸ್ ಅದಕ್ಕೆ ಎಲ್ಲೋಗಿಲ್ಲ ದೇಶಕ್ಕೆ ಹೋಗಿಲ್ಲ ಯೋಚ್ನೆ ಮಾಡಿ ಇವಾಗ ಇವೆಲ್ಲಾ ಪಾಯಿಂಟು ಯಾರ್ ನೋಡೋರೆ ಏನ್ರಿ ಲೂಸಿಫರ್ ನೋಡವನೇ ಅದಕ್ಕೆ ಮೋಸೆ ಶವ ಸಂಬಂಧವಾಗಿ ಮಿಕ್ಕಲ್ ಜೊತೆ ವಾಗ್ವಾದ ಮಾಡ್ಬೇಕಾರೆ ಯಾರು ಬಂದಿದ್ದು ಹಾ ಶೇತಾನ್ ಬಂದಿದ್ದು ಹಂಗ್ರೆ ಎಲ್ಲ ಚೆನ್ನಾಗ್ ಗೊತ್ತು ಓಹೋ ಮೋಸೆ ಒಂದೇ ಒಂದ್ ಚಿಕ್ಕ ಮಿಸ್ಟೇಕ್ ಮಾಡಿದ್ಗೆ ದೇವರು ಅತ್ತನ್ ಎಲ್ ಸೇರ್ಸಿಲ್ಲ ಕಾನಂದೇಶಿ ಹಂಗಾರೆ ಏಸು ಪುಸ್ತಕದಲ್ಲಿ ಒಂದೇ ಒಂದ್ ಚಿಕ್ಕ ಮಿಸ್ಟೇಕ್ಸ್ ಮಾಡಿದ್ರೆ ಮುಗಿದೋಯ್ತು ಪಾಪ ಯೇಸು ಎಲ್ಲಿ ಹೋಗಲ್ಲ ಒಬ್ರು ಹೋಗಿಲ್ಲ ಅಂತಂದ್ರೆ ನಮಗೆ ರಕ್ಷಣೆ ಇಲ್ಲ ಅಂತ ಯಾರು ಚೆನ್ನಾಗ್ ಗೊತ್ತು ಲೂಸಿಫರ್ ಚೆನ್ನಾಗ್ ಗೊತ್ತು ಅದಕ್ಕೆ ಏನ್ ಮಾಡ್ದ ಏಸು ಕೃಷಿ ಎಷ್ಟೋಸಿ ಟೆಂಟ್ ಮಾಡಕ್ಕೆ ಶುರು ಮಾಡಿದ್ರು ಆದ್ರೆ ಯೇಸು ಕೃಷಿ ಎಂತಂದ್ರು ಧೈರ್ಯವಾಗಿ ಎದರ್ಸ್ಬಿಟ್ಟು ಹಿಂದೆ ಹೋಗು ಶೇತಾನನ್ ಏನ್ ಅಂದ್ರು ಅದ್ರ ಇವಾಗ ನಮ್ಗೆ ಶೋಧನೆ ಮಾಡ್ಬೇಕಾದ್ರೆ ಶೇತಾನ್ ಯಾವ ಉದ್ದೇಶದಲ್ಲಿ ಶೋಧನೆ ಮಾಡ್ತಾನೆ ನಮ್ಮನ್ನು ಮಾಡೋದ್ ಇದಕ್ಕೇನೆ ನಾವ್ ಚಿಕ್ಕದಾಗ ಒಂದ್ ಸ್ಮಾಲ್ ಮಿಸ್ಟೇಕ್ ಮಾಡ್ಬಿಡ್ಲಿ ಮುಗಿದೋಯ್ತು ಟಕ್ ಅಂತ ಏನಾಯ್ತದ ಇವಾಗ ನಾವು ಕೂಡ ದೇವರಿಂದ ಆಟೋಮೆಟಿಕ್ ದೂರ ಆಗ್ಬಿಡ್ಲಿ ಅಂತ ಸೇತಾನೆ ಮಾಡ್ತಾನೆ ಎಲ್ಲಾ ಎಫರ್ಟ್ಸ್ ಹಾಕ್ತಾನ ಪ್ರಯತ್ನ ಮಾಡೇ ರೀ ಮುಲಾಜಿಲ್ಲ ನೋಡಿ ನಾವ್ ಕಳೆದ ವಾರ ನೋಡಿದ್ರಿ ಗೊತ್ತಾ ಮೋಸೆ ಎಷ್ಟು ಫೀಲಿಂಗ್ ಅಲ್ಲಿ ಹೇಳ್ತೇನೆ ಗೊತ್ತಾ ನಿಮ್ ನಿಮಿತ್ತವಾಗಿ ನಾನ್ ಹೋಗ್ಲಿಲ್ಲ ಕನ್ನಂದಿಸಿಕೆ ಅಂತ ಅಬ್ಸರ್ವ್ ಮಾಡಿದ್ರೆ ಯಾವ್ರು ಹ್ಮ್ ನೋಡ್ರಿ ಪಾಪ ಎಷ್ಟು ಹೇಳ್ತಾರೆ ಗೊತ್ತಾ ಅವ್ರು ಫಸ್ಟುನಮಿ ಧರ್ಮೋಪದೇಶ ಕಂಡ ಒಂದು ಮೂವತ್ತೇಳು ಓದಿ ಧರ್ಮೋಪದೇಶ ಕಂಡ ಒಂದು ಮೂವತ್ತೇಳು ಮೂವತ್ತಾರು ಮತ್ತು ಮೂವತ್ತೇಳು ವಧಿ ಹಾ ಆ ಯಫೊ ಮಗನಾದ ಕಾಲೇಪನ ಒಬ್ಬನೇ ಎಹೋಬನನ್ನು ಮನಃಪೂರ್ವಕವಾಗಿ ಅನುಸರಿಸುತ್ತಿದ್ದರಿಂದ ಅವನೇ ಅದನ್ನು ನೋಡುವನು ಏನ್ರೀ ಹೆಚ್ಚು ಚೆನ್ನಾಗಿ ಹೇಳ ನೋಡಿ ದೇವರು ಮನಸ್ಪೂರ್ವಕ್ವಾಗಿ ಕಾಲೇಬ್ ಬೇನ್ ಮಾಡುದತ್ತೆ ಹಾ ಯಹೋನ ಅನುಸರಿಸುದತ್ತೆ ಇದನ್ನ ಈ ಡೈಲಾಗ್ ಕೂಡ ಮೋಸನೆ ಹೇಳೋದು ಆಯ್ತಾ ನೀವು ಧರ್ಮಪೂಜೆ ಕಂಡ್ ಬೈಬಲ್ ಸ್ಟಡಿ ಮಾಡ್ಬೇಕು ನೋಡಿದ್ರು ಮೋಸೆ ಫುಲ್ ಏನ್ ಮಾಡ್ತಾರೆ ಇಷ್ಟ್ರಿನ ಏ ತಿರ್ಗ ರೀಕಲೆಕ್ಟ್ ಮಾಡಿ ಇಜ್ಜೆ ಜಂಗ್ ಕೇಳ್ತಾರೆ ಅವ್ರು ಹೇಳ್ಬೇಕಾರೆ ಹೆಂಗಿದ್ದಿರ್ಬೇಕು ನೋಡಿ ಹಿಂಗ್ ಹೇಳ್ತಾರೆ ದೇವ್ರ ನೋಡಪ್ಪ ಮೋಸೆ ಬಗ್ಗೆ ಹಿಂಗ್ ಹೇಳಿದ್ರು ನನ್ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡಿ ನೆಕ್ಸ್ಟ್ ವಚನ ಹ ಅವನು ಸಂಚರಿಸಿದ ಪ್ರದೇಶವನ್ನು ಅವನಿಗೂ ಅವನ ಸಂತತಿಯವರಿಗೂ ಕೊಡುವೆನೆಂದು ಹೇಳಿದನು ಇದು ಮಾತ್ರವಲ್ಲದೆ ಯಹೋವನು ನಿಮ್ಮ ದೆಸೆಯಿಂದ ನನ್ನ ಮೇಲೆಯೂ ಕೋಪ ಮಾಡಿ ನೀನು ಆ ದೇಶದಿಂದ ನನ್ನ ಮೇಲೆ ಕೋಪ ಆಗೊಂಡು ನೀನು ನೀನು ಆ ದೇಶಕ್ಕೆ ಸೇರುವುದಿಲ್ಲ ಆದರೆ ನಿನ್ನ ಶಿಷ್ಯನಾದ ನೂನನ ಮಗನಾದ ಯಹೂಶ್ವನು ಅಲ್ಲಿಗೆ ಸೇರುವನು ನೋಡ್ರ ಹೆಂಗಿರ್ಬೇಕ ಪಾಪ ಮೋಸೆಗೆ ಆ ಏನ್ ದೇವ್ರೆ ನನ್ನ ಇಪ್ಪಕ್ಸ್ ಇಪ್ಪಕ್ಸ್ಕೊಂಡ್ಬಿಟ್ಟು ಸುಮ್ಮ ತಿಂಗ್ ಬಿಸಾಕ್ಬಿಟ್ಟಲ್ಲ ಆರ್ ಲಕ್ಷ ಜನ ನನ್ ಗಂಡಸಿನಲ್ಲ ಎಷ್ಟು ಕಷ್ಟಪಟ್ಟು ಕರ್ಕೊಂಡ್ ಬಂದಿದೀನಿ ಇವ್ ಸಿಚುವೇಶನ್ ಹ್ಯಾಂಡ್ಲ್ ಮಾಡೋ ಸುಮ್ನೆನಾ ಅಂತಂದ್ಬಿಟ್ಟು ಮೋಸಿಗೆ ಎಷ್ಟು ಹರ್ಟ್ ಆಗಿರ್ಬೇಕು ವ್ಯವಸ್ಥೆ ಮಾಡಿ ಅದರ ಏನ್ರೀ ಇವ್ರು ಸಬಾರ್ಡಿನೇಟ್ಸ್ ಇರೋ ಜೋಶ ಮತ್ತೆ ಕಾಲೇಬ ಇಬ್ಬರು ಹೋಗ್ತಾರಂತೆ ಇವರೇ ಹೋಗಲ್ವಂತೆ ಪಾಪ ಇವ್ರು ಏನ್ ಮಾಡಿದ್ರು ಅಂತ ಯಾಕೆ ಗೊತ್ತಾ ಸ್ಮಾಲ್ ಮಿಸ್ಟೇಕ್ಸ್ ಕೌಂಟ್ ಲಾಸ್ಟ್ ಅದರ ನೋಡ್ಬೇಕಾರೆ ಅದಕ್ಕೆ ಏನಂದ್ರೆ ಏನ್ರಿ ಇನ್ನೊಂದ್ ಕಡೆ ಹೇಳ್ತಾರೆ ನೋಡಿ ಮೋಸ ಇನ್ನೊಂದ್ ಕಡೆ ಹೇಳ್ತಾರೆ ಹ್ಮ್ ಚಾಪ್ಟರ್ ಎಲ್ಲಿ ನೋಡಿ ಟ್ವೆಂಟಿ ಹಾಂ ತ್ರೀ ಟ್ವೆಂಟಿ ಸಿಕ್ಸ್ ನೋಡಿ ಹಾ ಓದು ಅಂದ ಆದರೆ ಯಹೋವನು ನಿಮ್ಮ ದೆಸೆಯಿಂದ ನನ್ನ ಮೇಲೆ ಕೋಪವುಳ್ಳವನಾಗಿ ನನ್ನ ಮನೆ ನನ್ನ ಮನವಿಯನ್ನು ಕೇಳದೆ ಸಾಕು ಇದರ ವಿಷಯದಲ್ಲಿ ಇನ್ನು ನನ್ನ ಸಂಗಡ ಮಾತಾಡಬೇಡ ಹೆಂಗಿರ್ಬೇಕು ಮೋಸಗೆ ಮೋಸ ದೇವ್ರ ಹತ್ರ ಅವಾಗ ಪ್ಲೀಸ್ ಕರ್ಕೊಂಡೋಗ್ರೆ ಯಾಕಂದ್ರೆ ಇಸ್ರೇಲ್ ಜನಗಳನ್ನ ಕರ್ಕೊಂಡ ಬಂದಿದ ಉದ್ದೇಶ ಏನೋ ಇವ್ರು ಅಲ್ಲಿಂದ ರಿಸ್ಕ್ ತಗೊಂಡು ಇಷ್ಟೊಂದೆಲ್ಲ ಫೇತ್ಫುಲ್ ಫುಲ್ ಆಗಿದ್ದು ನಡ್ಸ್ಕೊಂಬಂದ ಉದ್ದೇಶ ಏನ್ ಹೇಳ್ರಿ ಅಟ್ಲೀಸ್ಟ್ ಕನನ್ ದೇಶಕ್ಕೆ ಏನಾಗ್ಲಿ ಎಂಟ್ರಿ ಆಗ್ಲಿ ಪಾಪ ಮೋಸೆಗೆ ಸರ್ವೆ ಮಾಡಕ್ ಕಳ್ಸ್ಕೊಂಬಿಡಿದ್ರೆ ಚೆನ್ನಾಗಿರೋದು ಅದರ ಸರ್ವೆ ಮಾಡಕ್ ಕನ್ನಡ ಜನ ಹೋದ್ರು ಅವಾಗ ಇವ್ರನ್ನ ಕಳ್ಸಿದ್ರೆ ಅಟ್ಲೀಸ್ಟ್ ನೋಡ್ಕೊಂಬಿಟ್ಟಿರೋರೇನು ಅದ್ರ ಎಲ್ಲಿಗೆ ಎಂಟ್ರಿ ಇಲ್ವಂತೆ ಹಾ ಎಂಟ್ರಿ ಇಲ್ವಂತೆ ಇನ್ನೊಂದ್ ಸತಿ ನನ್ನ ಹತ್ರ ಏನ್ ಮಾಡ್ಬಿಡ ಇದ್ನಾಡ ಅಂತಂದ್ರೆ ಹೆಂಗಿರ್ಬೇಕು ಅಲ್ವಾ ಎಷ್ಟ್ ಕಷ್ಟ ಇದರ್ಬೇಕು ಯೋಚನೆ ಮಾಡಿ ಅಪ್ರಸ್ ಪೌಲ್ ಇದೇ ತರ ಹೇಳ್ತಾರಲ್ಲ ಅಪೋಸ್ಟ್ಲು ಪೋಲ್ ಏನ್ ಮಾಡ್ತಾರೆ ಹ ಅಲ್ಲರ ಏನ್ರಿ ಮೂರ್ ಸತಿ ಬಡ್ಕೊಂತಾರ ಅವಾಗ ಅಪೋಸ್ಟ್ಲು ಪೋಲ್ ಎಣ್ಣೆ ಹೇಳಿದ್ದು ನನ್ನ ಕೃಪೆ ನಿನ್ಗೆ ಸಾಕು ಬಲಹೀನತೆಯಲ್ಲಿಯೇ ಏನ್ರಿ ಮೋಸೆಗೆ ಏನ್ರಿ ಅವಾಗ ಅವಾಗ ರಿಲೆಕ್ಟ್ ರಿಕ್ಲೆಕ್ಟ್ ಮಾಡ್ಬೇಕಾರೆ ಮೋಸ ತಿರ್ಗಾ ತಿರ್ಗಾ ಹೇಳ್ತಾರೆ ಅದರ ಏನ್ರಿ ನಿಮ್ಮಿಂದ ನಾನು ಹೋಯ್ತಲ್ಲ ನಿಮ್ಮಿಂದ ಹೋಗ್ತಾ ಇಲ್ಲ ಅದರಾ ಯಾಕಂದ್ರೆ ಸ್ಮಾಲ್ ಮಿಸ್ಟೇಕ್ಸ್ ಅದರಾ ಇದೇ ತರ ಏನ್ರಿ ಆದ್ರೆ ಇದೇನು ಕೇಳಿದೆ ಅಂತಂದ್ರೆ ಕ್ರೈಸ್ಟ್ಗೆ ಒಂದೇ ಒಂದು ಮಿಸ್ಟೇಕ್ ಮಾಡಂತ ಅವಶ್ಯಕತೆ ಐ ಮೀನ್ ಅವಕಾಶ ಇರಲಿಲ್ಲ ಅಲ್ಲಿ ಅಂದರೆ ಆ ನಂಬಿಕೆ ಮೇಲೆ ದೇವ್ರ ಏನು ಮಾಡೋದು ಅಂದರೆ ಏನ್ರಿ ನೀತಿವಂತರಾಗಿ ಮಾಡಿದ್ರು ಅಂತ ದೇವ್ರಿಗೆ ಎಷ್ಟು ಕಿಸ್ಮ್ ಎಷ್ಟು ನಂಬಿಕೆ ಇದ್ದಿರ್ಬೇಕು ಅದಕ್ಕೆ ಹೆಂಗಪ್ಪ ನೀತಿ ಅಡ್ವಾನ್ಸ್ ಅದರ ಖಂಡಿತವಾಗಿ ಕೃಷ್ಣನ್ ಬಲಿ ಕೊಟ್ಟೆ ಕೊಡ್ತಾರೆ ಅಂತಂದ್ಬಿಟ್ಟು ಒಂದು ಅಡ್ವಾನ್ಸ್ ಆಗಿ ದೇವ್ರಿಗೆ ಗೊತ್ತಿರೋದನ್ನ ಏನ್ಮಾಡತ್ತೆ ಅದನ್ನ ನಂಬಿಕೆ ಹಸ್ತ್ರಾಗಿ ಮಾಡಿದ್ರು ಅಂತಂತ ಹೇಳ್ತಾರಲ್ಲ ನಮ್ಮ ನೀತಿವಂತರಾಗಿ ಮಾಡಿದ್ರು ಅಂತ ಹೇಳ್ತಾರೆ ಓಕೆನಾ ಸರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಅನು ಸಿಸ್ಟರ್ ಓದ್ತೀರಾ ಅನು ಸಿಸ್ಟರ್ ಅಪ್ಪೋಸ್ತಲನು ಜೀವಕ್ಕಾಗಿ ನೀತಿ ನಿರ್ಣಯ ರೋಮಾಪುರ ಐದು ಹದಿನೆಂಟು ಕ್ರಿಸ್ತನ ಮೂಲಕವಾದ ಒಂದು ವ್ಯವಸ್ಥೆ ಎಂದು ಸೂಚಿಸುತ್ತಾನೆ ಇದು ಅಂತಿಮವಾಗಿ ಎಲ್ಲರಿಗೂ ಕರೆಯಲ್ಪಟ್ಟಿದೆ ನೂತನ ಸೃಷ್ಟಿಗೆ ಕರೆಯಲ್ಪಟ್ಟವರು ಲೋಕದವರೆಗಿಂತ ಮುಂಚಿತವಾಗಿ ತಮ್ಮ ನಂಬಿಕೆಯನ್ನು ಕಾರ್ಯಗತಗೊಳಿಸುವುದರ ಮೂಲಕ ಜೀವಕ್ಕಾಗಿ ನೀತಿ ನಿರ್ಣಯವನ್ನು ಈಗಲೇ ಹೊಂದಿರುವಂತೆ ಎಣಿಸಲ್ಪಟ್ಟಿದ್ದಾರೆ ಈ ನೀತಿ ನಿರ್ಣಯವು ದೇವರೊಂದಿಗೆ ಹೊರಗಿನವರಾಗಲಿ ಪರಕೀಯರಾಗಲಿ ಪರದೇಶದವರಾಗಲಿ ಶತ್ರುಗಳಾಗಲಿ ಅಲ್ಲದೆ ಆತನ ಸ್ನೇಹಿತರಾಗಿ ಅನ್ಯೋನ್ಯತೆ ಸಾರವಾದದ್ದು ಮಾತ್ರವಲ್ಲ ಅಧಿಕವಾಗಿ ಇದೇ ನಂಬಿಕೆಯ ಮೂಲಕ ವಿಮೋಚಕನ ಸಮರ್ಪಣೆಯಲ್ಲಿ ಪಡೆದುಕೊಂಡು ಜೀವದ ಹಕ್ಕಿನ ಯಥಾಸ್ಥಾನವನ್ನು ಗ್ರಹಿಸುವುದು ಮತ್ತು ಈ ಲೋಕದ ಜೀವದ ಹಕ್ಕನ್ನು ತ್ಯಾಗ ಮಾಡಿ ಜೊತೆ ತ್ಯಾಗಿಗಳಾಗಿ ಮತ್ತು ಸಹಾಯಕ ಯಾಜಕರಾಗಿ ಈ ಉದ್ಯೋಗದ ಮಹಾಯಾಜಕನಾದ ಯೇಸು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆಯಲ್ಲಿ ಸಮರ್ಪಿಸುವುದು ಅವರಿಗೆ ಸಾಧ್ಯ ಇಲ್ಲಿ ಇನ್ನೊಂದು ಡಿಫ್ರೆನ್ಸ್ ಏನ್ ಮಾಡೋದು ಅಬ್ಸರ್ವ್ ಮಾಡೋದು ದೇವ್ರನ್ನೆಲ್ಲ ನೀತಿವಂತರಿಗೆ ಕನ್ಸಿಡರ್ ಮಾಡಿದ್ರು ಆದ್ರೆ ಫೆಲೋಶಿಪ್ ಮಾತ್ರ ಕನ್ಸಿಡರ್ ಮಾಡ್ತಾ ಹೊರತು ಏಸು ಕ್ರಿಸ್ತನ ಜೊತೆಗೆ ಸಹಬಾಧ್ಯಗಳಾಗದಕ್ಕೆ ಮತ್ತೆ ಏಸು ಕ್ರಿಸ್ತನ ಒಂದು ಹಿಂಸೆ ಬಾಧ್ಯಗಳಲ್ಲಿ ಪಾಲಾಗೋದಿಕ್ಕೆ ದೇವ್ರೇಮ ಅವ್ರಿಗೆ ಕೃಪೆ ಕೊಡ್ಲಿಲ್ಲ ಯಾಕಂದ್ರೆ ಆ ಸ್ಯಾಕ್ರಿಫೈಸು ಆಕ್ಚುಲ್ ಆಗಿ ಏನಾಗಿಲ್ಲ ಇನ್ನ ಸಲ್ಸಿಲ್ಲ ದೇವರು ನಂಬಿಕೆಯನ್ನು ಎದುರು ನೋಡಿ ಕೊಟ್ಟಿದ್ದಾರೆ ಆದ್ರೆ ನಾಳೆ ಒಂದು ಪಕ್ಷ ನೆರವೇರಿಲ್ಲ ಅಂತಂದ್ರೆ ಅವಾಗ ಅದಕ್ಕಿಂತ ಮುಂಚೆನೆ ಪರಲೋಕದ ರಕ್ಷಣೆ ಬರೋಕೆ ಇವ್ರ ಪಾಪಗಳನ್ನ ಕಂಪ್ಲೀಟ್ ಆಗಿ ಕ್ಷಮಿಸಿ ಪರಲೋಕ ರಕ್ಷಣೆ ಬರೋದಕ್ಕೆ ಹೆಂಗೆ ದೇವ್ರ ಅವಕಾಶ ಕೊಡೋಕೆ ಸಾಧ್ಯ ಆದರ ಅದಕ್ಕೆ ದೇವ್ರು ಏನು ಮಾಡೋದ್ರೆ ಅವರ ನಂಬಿಕೆಯಿಂದ ನೀತಿವಂತರಾಗಿ ಮಾಡಿದ್ರು ಏನಂದ್ರೆ ಓಂಗ್ಲಿ ಫಾರ್ ದ ಫೆಲೋಶಿಪ್ ವಿತ್ ಗಾಡ್ ಅಷ್ಟೇ ಅದರ ಅದೇ ಕ್ರಿಸ್ತನ ಮರಣದಲ್ಲಿ ಪಾಲಾಗೋದಿಕ್ಕಾಗ್ಲಿ ಕ್ರಿಸ್ತನ ಕ್ಷಮೆ ಸಂಕಟಗಳಲ್ಲಿ ಪಾಲಾಗೋದಿಕ್ಕಾಗ್ಲಿ ದೈವಿಕ ಸ್ವಭಾವದಲ್ಲಿ ಪಾಲಾಗೋದಿಕ್ಕೆ ಏನು ಮಾಡ್ಲಾ ಕೃಪೆ ಕೊಡ್ಲಿಲ್ಲ ಅದಕ್ಕೆ ನಾವು ಪೀಟರ್ ಓದ್ತಿರಲ್ಲ ಏನ್ರಿ ಪ್ರವಾದಿಗಳು ಏನ್ ಮಾಡಂತೆ ಕ್ರಿಸ್ತ ನಿಮಿತ್ತವಾಗಿ ಬರುವಂತ ಒಂದು ಹಿಂಸೆಗಳ ಬಗ್ಗೆ ಪ್ರವಾದನೆ ಮಾಡಿದ್ರು ಅಂತ ಹೇಳ್ತಾರೆ ಅದಲ್ಲ ಅದೆಲ್ಲ ಯಾರಿಗೋಸ್ಕರ ಮಾಡಿದ್ದು ಫಸ್ಟ್ ಪೀಟರ್ ಎಸ್ ಫಸ್ಟ್ ಪೀಟರ್ ಫಸ್ಟ್ ಚಾಪ್ಟರ್ ಫಸ್ಟ್ ಪೀಟರ್ ಫಸ್ಟ್ ಚಾಪ್ಟರ್ ವರ್ಸ್ ಟೆನ್ ಇಂದ ಹಿಡಿದು ವರ್ಸ್ ಟ್ವೆಲ್ ಫಸ್ಟ್ ಪೀಟರ್ ಫಸ್ಟ್ ಚಾಪ್ಟರ್ ವರ್ಸ್ ಟೆನ್ ಇಂದ ಟ್ವೆಲ್ ದೇವರು ನಿಮಗೆ ತೋರಿಸಿರುವ ಕೃಪೆಯನ್ನು ಕುರಿತು ಮುಂತಿಳಿಸಿದ ಪ್ರವಾದಿಗಳು ಈ ರಕ್ಷಣೆಯ ವಿಷಯದಲ್ಲಿ ಸೂಕ್ಷ್ಮವಾಗಿ ವಿಚಾರಿಸಿ ಪರಿಶೋಧನೆ ಮಾಡಿದರು ಈ ರಕ್ಷಣೆಯ ಬಗ್ಗೆ ಸೂಕ್ಷ್ಮವಾಗಿ ಏನ್ ಮಾಡುದ್ರಂತೆ ಅಲ್ಲಿ ಅಲ್ಲಿ ವಿಚಾರಿಸಿ ಪರಿಶೋಧನೆ ಯಾರು ಯಾರೋ ಮುನ್ಸೂಚಿಸಿದಂತ ಏನ್ರಿ ಪ್ರವಾದಿಗಳು ಮುಂದೆ ತಿಳಿಸಿದಂತ ಪ್ರವಾದಿಗಳು ಇದನ್ನ ಸೂಕ್ಷ್ಮವಾಗಿ ಏನ್ ಮಾಡುದ್ರಂತೆ ಅವರು ಅವರು ನೋಡೋರು ಅಂತ ಹೇಳ್ತಾರ ಅವ್ರಲ್ಲ ಏನ್ ಮಾಡೋರೆ ಕ್ಲೀನ್ ಆಗಿ ಏನ್ ಮಾಡವ್ರೆ ಎನ್ಕ್ವೈರಿ ಮಾಡೋರೆ ಅದರ ಏನ್ ಬಗ್ಗೆ ಎಂಕ್ವೈರಿ ಮಾಡೋರೆ ಓ ಕ್ರಿಸ್ತ ನಿಮಿತ್ತವಾಗಿ ಬರಂತ ಹಿಂಸೆಗಳು ರಕ್ಷಣೆಗಳು ಯಾವತರ ಇತ್ತೀವಿ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ರೆ ಯಾರಿಗೋಸ ಬರ್ದಿರೋದು ಮುಂಚಿತವಾಗಿ ನಮಗೋಸ ದೇವ್ರೆ ಏನ್ ಮಾಡೋದ್ರಂತ ಅವ್ರ ಅವರು ತಿಳಿಸೋರಂತೆ ಅದರ ಏನು ಏನಕ್ಕೆ ನೆಕ್ಸ್ಟ್ ನೋಡಿ ಅಂತೀನಿ ಕ್ರಿಸ್ತನ ಆತ್ಮ ಆತ್ಮನು ಕ್ರಿಸ್ತನಿಗೆ ಬರಬೇಕಾದ ಬಾಧೆಗಳನ್ನು ಅವುಗಳ ತರುವಾಯ ಉಂಟಾಗುವ ಪ್ರಭಾವವನ್ನು ಮುಂತಾದ ತಿಳಿಸಿದ್ದಾಗ ಆತನು ಯಾವ ಕಾಲವನ್ನು ಇಲ್ಲವೇ ಎಂತ ಕಾಲವನ್ನು ಸೂಚಿಸುವನೆಂಬ ಅವರು ಪರಿಶೋಧನೆ ಮಾಡಿದ ಮಾಡಿದರು ಅಲ್ವರ ನೋಡಿ ಅವರು ಪರಿಶೋಧನೆ ಮಾಡಿದ್ರು ಅಂತ ಹೇಳ್ತಾರೆ ಇದು ತಮಗಾಗಲ್ಲ ನಮಗಾಗಿ ಏನ್ ಮಾಡ್ತಾರಂತವ್ರು ಅವರು ಅವ್ರು ತಿಳಿಸಿದ್ರು ಅಂತ ಹೇಳ್ತಾರ ಇದು ಈ ಒಂದು ಇದರಲ್ಲಿ ದೇವದ್ರು ಕೂಡ ಲಕ್ಷ್ಯ ಇಟ್ಟು ನೋಡ್ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಆಸೆ ಇತ್ತು ಅಂತ ಹೇಳ್ತಾರದ್ರ ಅಂದ್ರೆ ಇವೆಲ್ಲ ಬಂದ್ಬಿಟ್ಟು ಅವ್ರಿಗೆ ದೇವ್ರು ತಿಳಿಸ್ಕೊಟ್ರು ಇದ್ರ ಬಗ್ಗೆ ಅವ್ರನ್ನ ಪಾರ್ಟಿಸಿಪೇಟ್ ಮಾಡಕ್ ಏನ್ ಇಲ್ಲ ದೇವ್ರ ಅವಕಾಶಗಳು ಕೊಡ್ಡಿಲ್ಲ ಅದಕ್ಕೆ ಯಾಕೆ ಅಂದ್ರೆ ಇನ್ನ ಸಾಕ್ರಿಫೈಸ್ ಏನಾಗಿಲ್ಲ ಕಂಪ್ಲೀಟ್ ಆಗಿಲ್ಲ ಅದೇ ತರ ನೋಡ್ಬೇಕಾದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲರಿಗೂ ಏನ್ ಮಾಡ್ತಾರೆ ದೇವರು ಕ್ರಿಸ್ತನ್ ಅಂತ ನೀತಿವಂತರಾಗಿ ಮಾಡಿ ನಿತ್ಯ ಜೀವ ಕೊಟ್ಟೇ ಕೊಡ್ತಾರೆ ಅದಕ್ಕಿಂತ ಅಡ್ವಾನ್ಸ್ ಆಗಿ ನಮ್ಗೆ ಏನ್ ಮಾಡಿದಾರೆ ಅಂದ್ರೆ ನಮ್ನ ನೀತಿವಂತರಾಗಿ ಮಾಡಿ ಕ್ರಿಸ್ತನ ಮಾರ್ಗದಲ್ಲಿ ನಡೆದಿ ಕ್ರಿಸ್ತನ ಜೀವಗಳಲ್ಲಿ ನಡೆದಿ ನಮ್ಮ ಜೀವಿತಗಳನ್ನ ಕೂಡ ಸಾಕ್ರಿಫೈಸ್ ಮಾಡಕ್ಕೆ ಏನ್ ಮಾಡೋದ್ರ ತ್ಯಾಗ ಮಾಡುವಂತ ಜೀವನಕ್ಕೆ ನಮ್ಗೆ ಏನ್ ಮಾಡಿದ್ರು ಒಂದು ಕೃಪೆನೇ ಮಾಡೋದು ದೇವ್ ನಮಗೆ ಒದಸ್ಕೊಟ್ಟಾರೆ ಓಕೆನಾ ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರೊತ್ತಿರ ಇನ್ನು ಪೂರ್ಣವಾಗಿ ಬಯಲು ಪಡಿಸದ ಇನ್ನು ಪ್ರಾರಂಭಗೊಳ್ಳದ ದೇವರ ಯೋಜನೆಯನ್ನು ಕಾರ್ಯಗತಗೊಳಿಸುವಲ್ಲಿ ನಂಬಿಕೆ ಇಟ್ಟು ಪುರಾತನ ಪಿತೃಗಳು ದೇವರೊಡನೆ ಸಾಮರಸ್ಯಕ್ಕೆ ಬರಬಹುದಾಗಿದೆ ಕ್ರಿಸ್ತನ ಸಮರ್ಪಣೆಯಲ್ಲಿ ಪಾಪದ ಪ್ರಾಯಚಿತ್ತವು ನಿಜವಾಗಿ ನೆರವೇರದ ಹೊರತು ದೇವರ ನ್ಯಾಯವು ಮುಂದುವರೆಯಲು ಸಾಧ್ಯವಿಲ್ಲ ಎಂದು ತೋರಿಬರುತ್ತದೆ ಇದು ಅಪೋಸ್ತಲನ ಹೇಳಿಕೆಗೆ ಪೂರ್ಣವಾಗಿ ಅನುಗುಣವಾಗಿ ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಸುವಾರ್ತ ಸಭೆ ನೂತನ ಸಭೆಗಳು ಏರ್ಪಡಿಸಿ ನಾವಿಲ್ಲದೆ ಅವರು ವಿನಯಶೀಲರು ಮತ್ತು ಪ್ರಾಮಾಣಿಕರು ಆದ ಪುರಾತನ ಪಿತೃಗಳು ಸಿದ್ದಿಗೆ ಬರಬಾರದೆಂದು ಸಂಕಲ್ಪಿಸಿದನು ಇಬ್ರಿಯಾ ಹನ್ನೊಂದು ನಲವತ್ತು ಇದು ಸ್ಥಾನಿಕನಾದ ಯೋಹಾನನ ವಿಷಯವಾಗಿ ನಮ್ಮ ಕರ್ತನು ಹೇಳಿದ ಮಾತುಗಳಿಗೆ ಸರಿಹೊಂದುತ್ತದೆ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ಥಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅಂದರೆ ಪಾಪಕ್ಕಾಗಿ ಯಜ್ಞವು ಮುಗಿದ ಮೇಲೆ ನಿತ್ಯ ಜೀವದ ನಿರ್ಣಯ ಹೊಂದಿದ ನೂತನ ಸೃಷ್ಟಿಗಳು ಮತ್ತು ಶ್ರಮೆ ಹೊಂದಿದ ಮೇಲೆ ಕ್ರಿಸ್ತನೊಂದಿಗೆ ರಾಜ್ಯಭಾರ ನಡೆಸಲು ಕರೆಯಲ್ಪಟ್ಟವರು ಅವನಿಗಿಂತಲೂ ದೊಡ್ಡವನೆಂದು ನಾನು ನಿಮಗೆ ಹೇಳುತ್ತೇನೆ ಮತ್ತಾಯ ಅನ್ನೆಂದು ಅನ್ನೆಂದು ಇದು ಎ ಸಿ ಕ್ರಿಸ್ತು ಹೇಳಂತ ಒಂದು ಎರಡು ವಚನ ಕೂಡ ಏನಾಗ್ತಾರೆ ಪ್ರೂಫ್ ಆಗ್ತಾ ಅದಕ್ಕೆ ದೇವ್ರು ಬಂದ್ಬಿಟ್ಟು ಎಂಬ ಹಂಡ್ರೆಡ್ ಪರ್ಸೆಂಟ್ ಏನ್ ಮಾಡ್ಕೋಲಿಲ್ಲ ಕಂಪ್ಲೀಟ್ ಒಂದು ಪರ್ಲಕ ರಕ್ಷಣೆಗೆ ಹೋಗೋದಕ್ಕೆ ಏನ್ಲಿಲ್ಲ ದೇವರಿಗೆ ಕೃಪೆ ಕೊಡಲಿಲ್ಲ ಅವಕಾಶ ಕೊಡಲ ಅಂತ ಹೇಳ್ತಾರೆ ಅದಕ್ಕೆ ಎರಡು ವಚನ ಓದ್ಬಿಡೋಣ ಹಿಬ್ರಿಯರಿಗೆ ಹನ್ನೊಂದನೇ ಅಧ್ಯಾಯ ಮೂವತ್ತೊಂಬತ್ತು ನಾವು ಹೋದ್ರಿ ಅವಾಗ ಇವಾಗ ನಲ್ವತ್ತನೇ ವಚನ ಓದೋಣ ಹಿಬ್ರೂ ಲೆವೆನ್ ಚಾಪ್ಟರ್ ಫಾರ್ಟಿ ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದ ಅವರು ಸಿದ್ಧಿಗೆ ಬರ ಬರಬಾರದೆಂದು ಸಂಕಲ್ಪಿಸಿದನು ಅದಕ್ಕೆ ದೇವ್ರ ಏನಂತ ಸಂಕಲ್ಪ ಮಾಡಿದಾರೆ ಅಂದ್ರೆ ಪ್ಲಾನ್ ಮಾಡಿದಾರೆ ಅಂತಂದ್ರೆ ಏನ್ರಿ ನಾವಿಲ್ದ್ರ ಏನಾಗ್ಬಿಡ್ತೋ ಸಿದ್ಧಿಗೆ ಬರಬಾರ್ದು ಅಂತ ದೇವ್ರ ಏನ್ ಮಾಡಿದ್ರ ಪ್ಲಾನ್ ಮಾಡಿದಾರೆ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಸಭೆ ಬರ್ಬೇಕು ಏನು ಗೊತ್ತಾ ನಾವ್ ಇಲ್ದಿರ ಅಂತಂದ್ರೆ ಈ ಸಭೆಯ ಒಂದು ರಕ್ಷಣೆ ಏನಕ್ಕೆ ಪೂರ್ತಿ ಆಗ್ಬೇಕು ಅಂತಂತ ಹೇಳ್ತಾರೆ ಅಂದ್ರೆ ಸಭನೆಯ ರಕ್ಷಣೆ ಪೂರ್ತಿ ಆಗ್ಬೇಕು ಅಂದ್ರೆ ಕ್ರಿಶ್ಚಿಯನ್ ಸಾಕ್ರಿಫೈಸ್ ಏನಾಗ್ಬೇಕು ಬೇಕು ಅದರ ಕ್ರಿಶ್ಚಿಯನ್ ಸಾಕ್ರಿಫೈಸ್ ಆಗ ತನಕ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೇನ್ ಕೊಡಕ್ ಸಾಧ್ಯ ಇಲ್ಲ ಅವ್ರಿಗೆ ರಿಸಲ್ಟ್ ಕೊಡೋಕೆ ಸಾಧ್ಯ ಇಲ್ಲ ಅಂತಂದ್ರೆ ಏನು ರಿಪೋರ್ಟ್ ತಗೊಂಡ್ಬಿಟ್ರು ಆದರೆ ಪ್ರೈಸ್ ಏನಾಗಿಲ್ಲ ಅವ್ರಿಗಿನ್ನ ಸಿಕ್ಕಿಲ್ಲ ಯಾಕೆ ಪ್ರೈಸ್ ಸಿಕ್ಕಿಲ್ಲ ಅಂದ್ರೆ ಕ್ರೈಸ್ಟ್ ಸಾಕ್ರಿಫೈಸ್ ಏನಾಗಿಲ್ಲ ಇನ್ನ ಶಿಬಿ ಮೇಲೆ ಸಲ್ಸಲ್ ಪಟ್ಟಿರ್ಲಿಲ್ಲ ಅದು ಸಾಕ್ರಿಫೈಸ್ ಸಲ್ಸಲ್ ಪಟ್ಟಿದ್ಮೇಲೆ ಏನ್ರಿ ಇವ್ರ ನೆಕ್ಸ್ಟ್ ಟೈನ್ ಕೊಡಕ್ ಸಾಧ್ಯ ಪ್ರೈಜ ಸದ್ಯ ಹೆಂಗಾಯ್ತು ಅಂದ್ರೆ ಈ ರೇಸು ಈ ರೇಸಲ್ಲಿ ಫಸ್ಟ್ ಏನ್ರಿ ಸೆಕೆಂಡ್ ಪ್ರೈಸ್ ಅವ್ರಿಗೆ ಫಸ್ಟ್ ಪ್ರೈಸ್ ಏನು ಮಾಡ್ಬಿಟ್ರು ಡಿಕ್ಲೇರ್ ಮಾಡ್ಬಿಟ್ರು ಅದೇ ಪ್ರೈಸ್ ಏನು ಮಾಡೋಕೆ ಹೋಗಲಿ ಇನ್ನ ಕೊಡೋಕ್ಕಾಗಲಿ ಯಾಕೆಂದರೆ ಫಸ್ಟ್ ಪ್ರೈಸ್ ಗೆ ಓಡೋರು ಇನ್ನ ಓಟ ಏನು ಮಾಡಿಲ್ಲ ಓಡಿಲ್ಲ ಅಂತ ಅಂದ್ಬಿಟ್ಟು ಅದರ ಅದಕ್ಕೋಸ್ಕರ ಏನು ಮಾಡ್ತಾರೆ ದೇವ್ರು ನಮ್ಗೋಸ ಏನು ಮಾಡ್ತವ್ರ ವೈಟ್ ಮಾಡ್ತವ್ರೆ ಅದರ ಯೋಚನೆ ಮಾಡಿ ಏನ್ಶಿನ್ ಓದಿಸಲ್ಲ ಯಾರಗೋಸ ವೈಟ್ ಮಾಡ್ತಾವ್ರೆ ನಮಗೋಸ್ಕರ ವೆಯ್ಟ್ ಮಾಡ್ತಾವ್ರ ಜಗತ್ತು ಕೂಡ ಬಹು ಲವಲವಿಕೆಯಿಂದ ಯಾರನ್ನ ಎದುರ್ ನೋಡ್ತಾ ಇದ್ದಾರೆ ದೇವ ಪುತ್ರರ ಮಹಿಮೇನ್ ಸೇರ್ಲಿ ಅಂತಬಿಟ್ಟು ನಮ್ನ ಏನ್ ಮಾಡ್ತಾರೆ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ವೆರಿ ಗುಡ್ ಹೇಳ್ತಾರೆ ಎಲ್ಲಾರ್ಕಿನ್ ದೊಡ್ಡವರು ಯಾರಂತೆ ಅಲ್ಲರ ಏನ್ರಿ ಅವರು ಫೈತ್ ಕ್ರಿಸ್ತನ್ಗೆ ಮಾರ್ಗ ಸಿದ್ಧ ಮಾಡೋದಲ್ಲಿ ಒಂದು ಎಕ್ಸಲೆಂಟ್ ಎಕ್ಸಾಂಪಲ್ ಆದರೂ ಕೂಡ ನೋಡ್ಬೇಕಾರೆ ಏನ್ರಿ ಅಂತ ಹೇಳ್ತಾರೆ ಅಂತಂದ್ರೆ ಏನ್ರೀ ಹಾ ಪರಲೋಕದ ರಕ್ಷಣೆಗೆ ಸೇರಂತ ಒಬ್ಬ ಚಿಕ್ಕವನು ಇವ್ರಕ್ಕಿಂತ ಏನಾಗಿದ್ದಾರೆ ದೊಡ್ಡವರಾಗಿದ್ದಾರೆ ಅಲ್ಲೇ ಕ್ಲಾಸ್ ಡಿಫ್ರೆನ್ಸಿಯೇಷನ್ ಏನ್ ಮಾಡ್ತಾರೆ ನಿಮಗೆ ಸ್ಪಷ್ಟವಾಗಿ ನೋಡ್ತಾರೆ ಯಾಕೆಂತಂದ್ರೆ ಕ್ರಿಸ್ತನ ಸ್ಯಾಕ್ರಿಫೈಸ್ ಇನ್ನ ಸಲ್ಸರ ಕಾರಣದಿಂದ ಇವರು ಅಷ್ಟೊಂದು ದೊಡ್ಡವರಾಗಿದ್ರು ಸರಿ ಅವರ ವಿಶ್ವಾಸ ಅವರ ನಂಬಿಕೆಲ್ಲ ನಮಗಿಂತ ಮಿಗಿಲಾಗಿದ್ರು ಸರಿ ದೇವ್ರೇಮಕ್ಕೆ ಕೊಡಕ್ಕಾಗಿಲ್ಲ ಅವ್ರಿಗೆ ಬಂದ್ಬಿಟ್ಟು ಪರಲೋಕ ರಕ್ಷಣೆ ಕೊಡೋದಕ್ಕೆ ದೈ ಏನಾಗಿಲ್ಲ ದೇವ್ರ ಕೈಯಲ್ಲಿ ಅದು ಆಗ್ಲಿಲ್ಲ ಯಾಕಂದ್ರೆ ದೇವ್ರ ಏನ್ ಮಾಡಿದ್ರೆ ಒಂದು ಸೀಮಿತವಾಗಿ ಏನ್ ಮಾಡಿದ್ರೆ ಒಂದು ಫಿಕ್ಸ್ ಮಾಡಿದಾರೆ ಅದಕ್ಕೆ ನಾವು ಈಬರು ಸ್ಟೆನ್ ಚಾಪ್ಟರ್ ಕೂಡ ಬರ್ಬೇಕು ಅಂತ ಹೇಳ್ತಾರೆ ಕ್ರಿಸ್ತನ ಒಂದು ದೇಹವೆಂಬತ್ತ ಒಂದು ತೆರೆಯ ಮುಖಾಂತರ ಪರಲೋಕದಲ್ಲಿ ದೇವರ ಸಮಕ್ಷಮದಲ್ಲಿ ಪ್ರವೇಶ ಮಾಡಕ್ ನಮಗೇನೇ ಉಂಟಾಯ್ತಂತೆ ಧೈರ್ಯ ಉಂಟಾಯ್ತು ಮಾರ್ಗ ಉಂಟಾಯ್ತು ಹೆಂಗ್ ಬಂತು ಧೈರ್ಯ ಮಹಾಜಕನ್ಗೆ ಸತಿ ಹೋಗೋದಕ್ಕೆ ಧೈರ್ಯ ಇರ್ತಾ ಇತ್ತು ಅದೇ ಬೇರೆ ದೇವ್ರು ನಮ್ಗೆ ಏನ್ ಮಾಡೋರಂತೆ ಕೊಟ್ಟಿದ್ದಾರೆ ಬಂತು ಅಂತ ನೋಡ್ತೀನಿ ಅಂತಂದ್ರೆ ಏನ್ಟೈ ಉಂಗ್ಲಿ ಬಿಕಾಸ್ ಎಂದ್ರೆ ಫೈತ್ ಇನ್ ಕ್ರೈಸ್ಟ್ ಅದರ ಕ್ರಿಸ್ತ ಮೇಲೆ ನಂಬಿಕೆ ಮುಖಾಂತರ ನಮ್ಗೆ ಏನಿರ್ತದೆ ಒಂದು ಅವಕಾಶ ಆಯ್ತು ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಅಡ್ವಾನ್ಸ್ ಆಗಿ ದೇವ್ರೇ ಮಾಡೋದು ನೀತಿವಂತವಾಗಿ ಮಾಡಿದ್ರು ಅಷ್ಟೇ ಹೊರತು ಅವ್ರು ಯಾವ್ದೇ ರೀತಿ ಪಲ್ಲಕ್ಕೋ ರಕ್ಷಣೆಗೆ ಏನ್ ಮಾಡಕ್ ಹೋಗಿಲ್ಲ ಅವ್ರಿಗೆ ಕೊಡಕೇ ನೋಡ್ಬೇಕು ನಾವು ಹಳೆ ಏನ್ಸಿನ ವದಿಸಲಾ ನೋಡ್ತಿರಲ್ಲ ಅವ್ರು ಪ್ರೇಯರ್ ಏನ್ ಮಾಡೋದು ದೇವ್ರು ಆನ್ಸರ್ ಮಾಡೋರು ಆಮೇಲೆ ಎಲ್ಲರಿಗೂ ಕೊಟ್ಟಿದ್ ಏನಪ್ಪಾ ಬ್ಲೆಸಿಂಗ್ಸ್ ಅಂದ್ರೆ ಎಲ್ಲ ಭೂಲೋಕದ ಬ್ಲೆಸಿಂಗ್ಸ್ ಯಾರಿಗೂ ಪರಲೋಕದ ಒಂದು ಆಶ್ವಾಸನೆ ಕೂಡ ಏನ್ ಮಾಡಕೋಲ್ಲ ದೇವ್ರಿಗೆ ಕೊಡಕ್ಕಾಗಲ್ಲ ಯಾಕಂದ್ರೆ ಕೊಡಕ್ಕೆ ಸಾಧ್ಯನೇ ಆಗ್ತಾ ಇಲ್ವಲ್ಲ ಪರಲೋಕದ ಮಾರ್ಗನೇ ಓಪನ್ ಆಗಿಲ್ಲ ಅಂದ್ರೆ ಹೆಂಗ್ ಕೊಡಕ್ ಸಾಧ್ಯ ಅಲ್ವರಾ ಅದಕ್ಕೆ ನೋಡ್ಬೇಕಾರೆ ದೇವ್ರು ಅವ್ರು ಮಾಡಿದಂತ ಎಲ್ಲ ಒಂದು ಕಾರ್ಯಗಳು ನೋಡ್ಬೇಕಾದ್ರೆ ದೇವ್ರು ಏನ್ ಮಾಡಿದ್ರು ಸ್ಯಾಕ್ರಿಫೈಸ್ ಗಳು ಕೊಡಿ ಅಂತಂದ್ರು ಪಾಪ ವಿಮೋಚನೆ ಏನ್ ಕೊಡೋದರು ಬಲಿಗಳನ್ನ ಕೊಡು ಅಂತಂದ್ರು ಅಲ್ವರಾ ಅದಕ್ಕೆ ಏನ್ರಿ ನಾವು ಎಷ್ಟೋ ಎಕ್ಸಾಂಪಲ್ಸ್ ನೋಡ್ತೀರಿ ಅದರ ಏನ್ರಿ ಅಂದ್ರೆ ಅಬ್ರಾಹಮ್ ನೋಡಿದ್ರಿ ಇಸಾಕನ ನೋಡಿದಿರಿ ಅವರಾ ಯಾಕೊಬ್ಬನ ಒಂದು ಜೀವನ ಚರಿತ್ರೆಯಲ್ಲಿ ನೋಡಿದಿರಿ ಅದರ ಯಾಕೊಬ್ಬನ ಕೂಡ ಏನ್ ಮಾಡ್ತಾನೆ ಅಂತಂದ್ರೆ ಹಾ ಅವನು ತಂದೆ ಮನೆ ಬಿಟ್ಬಿಟ್ಟು ಹೋಗ್ತಾರೆ ಲಾಭ ಅನ್ನೋ ಮನೆಗೆ ಹೋಗ್ತಾರೆ ಲಾಭ ಅಂದ ಮನೆಗೆ ಹೋಗ್ಬಿಟ್ಟು ಅವ್ರು ಬರ್ಬೇಕಾದ್ರೆ ಅವನ ಆಸ್ತಿ ಎಷ್ಟಿತ್ತು ಅಂತ ನೋಡ್ತೀನಿ ಅಂದ್ರೆ ಲಾಭ ಅನ್ಕಿಂತ ಸಿಕ್ಕಾಪಟ್ಟೆ ಏನಾಗಿತ್ತಂತೆ ಆ ಜಾಸ್ತಿ ಇತ್ತು ಅಂತ ಹೇಳ್ತೇವೆ ಅದರ ನಮ್ಗೇನ ಆತರ ಮಾಡಿದರಾ ನಮ್ಗೇನು ಆತರ ಕೊಡಲಿಲ್ಲ ಅದರ ನೀವ್ ನನ್ಗೋಸ್ ಎಲ್ಲಾ ಬಿಟ್ಬಿಟ್ಟು ಬಂದ್ಬಿಟ್ಟು ಅಂತಂದ್ರೆ ನಾನು ನೀನ್ ಆಸ್ತಿ ಏನ್ ಮಾಡ್ತೀನಿ ಎರಡರಷ್ಟು ಮಾಡ್ತೀನಿ ಎಲ್ಲಾರ್ಕಿಂತ ಜಾಸ್ತಿ ಮಾಡ್ತೀನಿ ನಮ್ಗೆ ಏನ್ ಮಾಡಕೋಲ್ಲ ದೇವ್ರು ಆಗ್ದ ಹೋಗಿಲ್ಲ ಯೋಬೋ ಕಳ್ಕೊಂಬಿಟ್ರು ಎಲ್ಲಾನು ಆದ್ರೆ ದೇವರವ್ರಿಗೆ ತಿರ್ಗ ಎಷ್ಟು ಕೊಟ್ರಂತೆ ಅದಾರ ಎರಡರಷ್ಟು ಕೊಟ್ರು ಅಂತ ನೋಡ್ತೀರಿ ಅದರ ನಾಲ್ಕು ನಾಲ್ಕರಷ್ಟ ಹಾ ಎಷ್ಟು ಇದ್ದ ಕೊಟ್ರೊ ನನಗೆ ಬೇಸ್ ಆಗ್ತದಲ್ಲ ಫೋರ್ ಟೈಮ್ಸ ಟೂ ಟೈಮ್ಸಾ ನನ್ ಗೊತ್ತಿಲ್ಲ ಡಬಲ್ ಹಾಷ್ಟೆ ಎರಡರಷ್ಟಾ ಎರಡರಷ್ಟು ಎರಡರಷ್ಟು ಅಲ್ವರಾ ಸರಿ ಎರಡರಷ್ಟು ಕರೆಕ್ಟ್ ನನ್ಗೂ ಎರಡರಷ್ಟೇ ಇಲ್ಲಿ ಯಾರೋ ಒಬ್ರು ನಾಲ್ಕು ಅಷ್ಟು ಒಂದಲ್ಲ ಅದಾರ ಆಂ ಎರಡರಷ್ಟು ಎರಡರಷ್ಟಾಗಿ ಹೆಚ್ಚಿಸಿದನು ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಆ ಅವನ ಸ್ವತ್ತನ್ನು ಮೊದಲಿಗಿಂತ ಎರಡರಷ್ಟಾಗಿ ಹೆಚ್ಚಿಸಿದನು ನೋಡ್ರ ಎರಡರಷ್ಟು ಆಗಿ ಮಾಡ್ತೀವಿ ಹೆಚ್ಚು ಸರ್ ಅಂತಂದ್ರೆ ಆಮೇಲೆ ಅವ್ರು ಹುಟ್ಟಿರೋ ಮಕ್ಳುಗಳು ಏನ್ ಗೊತ್ತಾ ಮಿಸ್ ಯೂನಿವರ್ಸ್ ಗಳು ಓದಿದಿರಾ ಎಲ್ಲೈತೆ ಮೊದಲನೇ ಅವಳಿಗೆ ಯಮೀಮಾ ಎರಡನೇ ಅವಳಿಗೆ ಕೆಜಿಯಾ ಮೂರನೇ ಅವಳಿಗೆ ಕೆರೆನ್ಹಾ ಕೆರೆನ್ಹಾ ಫೋಕ್ ಎಂದು ಹೆಸರಿಟ್ಟನು ಯೋಬನ ಮಕ್ಕಳಷ್ಟು ಸುಂದರ ಸ್ತ್ರೀಯರು ಈ ದೇಶದಲ್ಲಿ ಆ ದೇಶದಲ್ಲಿ ಎಲ್ಲಿಯೂ ಸಿಕ್ಕುತ್ತಿರಲಿಲ್ಲ ಅಂದ್ರೆ ಮಿಡಿಲ್ ಈಸ್ಟ್ ಇವರೆಲ್ಲ ಮಿಸ್ ಮಿಡಿಲ್ ಈಸ್ಟ್ ಗಳು ಅಂದ್ರ ನೋಡ್ರ ಹೆಂಗ್ ಅವ್ರಂತಾನೆ ಅಂದ್ರ ಮೋಸ್ಟ್ ಬ್ಯೂಟಿಫುಲ್ ಆಫ್ ಆಲ್ ದ ವುಮನ್ ಇನ್ ದ ಮಿಡಿಲ್ ಈಸ್ಟ್ ಅದರ ಅವನು ಬೈಬಲ್ ಇದೆ ನೋಡಿತೀನಿ ಅದರ ಏನೋ ಮಿಸ್ ಮಿಡಿಲ್ ಈಸ್ಟ್ ಮಿಸ್ ಇಸ್ರೇಲ್ ಏನಪ್ಪ ಗೊತ್ತಾ ಇರ ಇದು ಇಸ್ರೇಲ್

ಮೂರು ಇಸ್ರಾಯೇಲಿಯರಲ್ಲಿ ಎಲ್ಲ ಪ್ರಾಂತ್ಯದಲ್ಲಿ ಅತಿ ಸುಂದರಿಯಾದ ಹುಡುಗಿಯನ್ನು ಹುಡುಕುವುದಕ್ಕೆ ಹೋಗಿ ಶುನೇಮ್ ಶುನೇಮೂರಿನ ಅಭಿಷಗ್ ಎಂಬಾಕೆಯನ್ನು ಕಂಡು ಆಕೆಯನ್ನು ಅರಸನ ಬಳಿಗೆ ಕರಕೊಂಡು ಬಂದರು ಅದಕ್ಕೆ ಏನ್ರಿ ಮಿಸ್ ಇಸ್ರೇಲ್ ಇಸ್ರೇಲ್ ಎಲ್ಲ ಹುಡುಕ್ತಾರಂತೆ ತುಂಬಾ ಸುಂದರವಾಗಿರೋ ಹುಡುಗಿನ್ ಏನ್ ಕರ್ಕೊಂಬತ್ತಿ ಇವಾಗ ಅಭಿಷೇಕ್ನ ಕರ್ಕೊಂಡ್ಬಿಡ್ತಾರ ದಾವಿದ ಹತ್ರ ಅಲ್ರ ಅದಿನ ನೋಡ್ಬೇಕ್ರೆ ದಾವಿದ್ ಏನ್ ಮಾಡಕ್ ಹೋಗಲ್ಲ ಏನ್ರೀ ಆ ಒಂದು ಅಹ್ ಸ್ತ್ರೀ ಜಂಬಕೊಳಕ್ ಹೋಗಲ್ಲ ಅದ್ರ ಆದ್ರೆ ಇದ್ರಲ್ಲಿ ನಾವೇನ್ ನೋಡ್ತೀರಿ ಅಂತಂದ್ರೆ ಅಹ್ ನೆಕ್ಸ್ಟ್ ಅಡೋನಿಜ ಅಡೋನಿಯಾ ಅದರ ಏನಂತಾರೆ ಅವ್ರ ತಂದೆಗೆ ವಿರುದ್ಧವಾಗಿ ಪಾಪ ಮಾಡಿ ಏನ್ ಮಾಡ್ತಾರೆ ಅವನೇ ರಾಜ ಅಂತ ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತಾನೆ ಅದರ ಆಮೇಲೆ ತನ್ ಮಾಡಿದ ಮಿಸ್ಟೇಕ್ ಅಂತ ತಿದ್ಕೊಂಡಿದ್ಮೇಲೆ ಏನ್ ಮಾಡ್ತಾನೆ ಸೋಲಂಬನ ರಾಜ ಅಂತ ಒಪ್ಕೊಂತಾನೆ ಒಪ್ಕೊಂಡಿದ್ಮೇಲೆ ಸೌಲಭ್ಯ ಏನ್ ಕಂಡೀಷನ್ ಆಗ್ತಾನೆ ನೀನ್ ರಾಜ್ಯನ ಬಿಟ್ಟು ಏನ್ ಮಾಡುದಿಲ್ಲ ಹೊರಗಡೆ ಹೋಗ್ಬಾರ್ದು ಅಂತ ಹೇಳ್ತಾನೆ ಆಮೇಲೆ ಏನ್ ಕೇಳ್ತಾನೆ ಅವಾಗ ಸರಿ ನಾನು ರಾಜ್ಯನ ಬಿಟ್ಕೊಬಿಡ್ತೀನಿ ನನಗೆ ಯಾರನ್ನ ಕೊಡುವ ಅಭಿಷೇಕ ಕೊಡು ಅಂತ ಕೇಳ್ಕೊಂತಾನೆ ಅವಾಗ ಬೆತ್ ಏನ್ ಮಾಡ್ತಾಳೆ ಓ ನಿಂಗ್ ಅಭಿಷೇಕ್ ಬೇಕಾ ಯಾಕೆ ಅಭಿಷೇಕನ ಕೇಳ್ತಾನೆ ಅವನು ಏಡಿಯಾ ಏನ್ ಕೇಳ್ತಾನೆ ಅಂತ ಕರೆಕ್ಟಾಗಿ ಆಗಿ ನೋಡಿ ಎಸ್ ಕರೆಕ್ಟ್ ಅದಕ್ಕೆ ಅಬ್ಸುಲಮ್ ಏನ್ ಮಾಡ್ತಾನೆ ದಾವಿದ ಅರಣ್ಯ ಕೊಡ್ಸಿದ್ಮೇಲೆ ಅವ್ರದ್ದು ಅವರ ಉಪ ಪತ್ನಿಗಳ ಜೊತೆಗೆ ಸಂಬಂಧ ಇಟ್ಕೊಂತಾನೆ ಯಾಕಂದ್ರೆ ರೂಲ್ಸ್ ಪ್ರಕಾರ ಅಂದ್ರೆ ನೆಕ್ಸ್ಟ್ ಬರೋ ಕಿಂಗು ಪ್ರೀವಿಯಸ್ ಕಿಂಗ್ ಮನವಿಗಳನ್ನ ಏನ್ ಮಾಡ್ಬೇಕು ಎಂಟಿಗಳನ್ನ ಅವರು ಮದ್ವೆ ಮಾಡ್ಕೊಂಬೋ ಅದಕ್ಕೆ ಇವ್ ಏನ್ ಮಾಡ್ತಾನೆ ರಾಜ್ಯ ಅಂತ ಒಟ್ಟೋಗ್ಬಿಡ್ತಾ ಅತಿಷ್ಟು ಇಂಡ ಏನ್ ಮಾಡ್ತಾನೆ ಬೆಚ್ ಕ್ಲೇವರ್ ವುಮೆನ್ ಬೈಬಲ್ ಇದಲ್ಲ ವೆರಿ ಏನ್ ತುಂಬಾ ಕಿಲಾಡಿ ಯಾರಂತೆ ಅವ್ರು ತಪ್ಪ ಮಾಡ್ಬಿಟ್ಲು ತನ್ ಮಗನ್ ಹೆಂಗ್ ಬಳಸ್ತೀನಿ ಸಿಸ್ಟಮ್ಯಾಟಿಕ್ ಆಗಿ ಕಟ್ಟಿಟ್ಟ ಅದು ಕೂಡ ಅವನು ತಪ್ಪಬಿಡ್ತಾನೆ ಅಲ್ವರ ಆದ್ರೆ ಈ ಆಮೇಲೆ ಈ ಸ್ತ್ರೀ ಯಾರೋ ಅಭಿಷೇಕ್ ಇದ್ರಲ್ಲ ಅಭಿಷೇಕ್ ನೆಕ್ಸ್ಟ್ ಯಾರನ್ನ ಮದ್ವೆ ಮಾಡ್ಕೊಂತಾಳೆ ನೆಕ್ಸ್ಟ್ ಇಸ್ರೇಲ್ಗೆ ರಾಜ ಆಗಿದ್ಯಾರಿಗೆ ಅವ್ರ ಅಮ್ಮ ಮದ್ವೆ ಮಾಡ್ಕೊಡ್ತಾರೆ ಅಲ್ವರ ಅದಕ್ಕೆ ಏನ್ರಿ ಇದೊಂದು ಅಲ್ಲರ ಯೂನಿವರ್ಸ್ ಏನಪ್ಪಾ ಬೈಬಲ್ ಅಲ್ಲಿ ಯೂನಿವರ್ಸ್ ಅಂದ್ರೆ ಇಡೀ ಬ್ರಹ್ಮಾಂಡಕ್ಕೆ ಸುಂದರಿ ಅಂತ ವಿಶ್ವ ಸುಂದರಿ ಕರೆಕ್ಟ್ ವಿಶ್ವ ಸುಂದರಿ ಹಾ ಎಷ್ಟೇ ಎಸ್ ಬೈಬಲ್ ಐತೆ ಇಡೀ ವಿಶ್ವದಲ್ಲೇ ಏನ್ರಿ ಯೂನಿವರ್ಸಲ್ ಅಲ್ ಆಗಿರಂತ ಯಾವ ರಾಜ್ಯ ಆದವಾಡೋ ಪರ್ಚನ ಇಲ್ಲ ಗ್ರೀಸಾ ಇಲ್ಲ ಬ್ಯಾಬಿಲೋನ್ ರಾಜ್ಯನ ಐಶ್ವರೇಶನ್ ಯಾವ ಅವನ್ ಯಾವ ರಾಜ್ಯ ಹಿಂದೂಸ್ತಾನ್ ಕರೆಕ್ಟ್ ನೀವ್ ಹೇಳಿದ್ ಕರೆಕ್ಟ್ ಹಿಂದೂಸ್ತಾನಿಂದ ಖುಷಿ ಅವ್ರಿಗೂ ಅವ್ರ ಆಳ್ತ ಆಳ್ವಿಕೆ ಮಾಡ್ತಾ ಇದ್ರು ಕರೆಕ್ಟ್ ಅರೆ ಅವರು ಯಾವ ರಾಜ್ಯ ಮೀದೋ ಪರ್ಷಿಯನ ಬಾಬಿಲೋನಾ ಇಲ್ಲ ಗ್ರೀಕಾ ಪರ್ಷಿಯಾ ಎಸ್ ಮೀಡೋಪರ್ಷಿಯ ಅದರ ಅದಿಗೆ ನೋಡ್ತಿಲ್ಲ ಏನ್ರಿ ನೆಂಬುಚರ್ ರಾಜಲ್ಸರ್ ರಾಜ ಬರ್ತಾನೆ ನೆಕ್ಸ್ಟ್ ಬಂದಿದ್ಯಾರು ಕುರೇಸ್ ರಾಜ ದರಿಯೂ ರಾಜ ಏನು ಕೋರೇಸ್ ಸಾರಿ ಕೋರೇಸ್ ಅಂತ ಹೇಳ್ತಾರ ಸರಿ ಕೂರೇಸು ದರಿಯೂ ರಾಜ ನೆಕ್ಸ್ಟ್ ಬಂದಿದ್ಯಾರು ಅಂದ್ರೆ ಅರ್ಥ ಸಕ್ಸಸ್ ರಾಜ ಆಮೇಲೆ ಇದನ್ನ ಔಸರಸ್ ರಾಜ ಇವರೆಲ್ಲ ಬಂದ್ಬಿಟ್ಟು ಏನ್ರಿ ಎಲ್ಲಾ ಮೀಡಿಯೋ ಪರ್ಷಿಯನ್ ಎಂಪೈರ್ಗಳು ಅಲ್ದರ ಅದಕ್ಕೆ ಮಿಸ್ ಯೂನಿವರ್ಸ್ ಅದರ ನೋಡ್ರಿ ಅದಕ್ಕೆ ಹಳೆ ಓಡ ಎಲ್ಲಾ ಒಂದು ವಿಶ್ವಾಸ ವೀರರಿಗೆ ಭೂಲೋಕದ ಒಂದು ಆಶೀರ್ವಾದ ಏನ್ ಮಾಡೋರು ಅವ್ರಿಗೆ ದೈಪಾಸು ಅಲ್ಲ ಯಾರು ಇರೋಟು ಪ್ರಲೋಕದ ಆಶೀರ್ವಾದ ಕೊಟ್ಟಿದ್ರ ಇಲ್ಲ ದಾವಿದ್ನ ಕೂಡ ತಪ್ಪು ಮಾಡ್ಬೇಕು ಅನ್ ಹೇಳ್ತಾ ದೇವ್ರು ನೀನ್ ಅನ್ನ ಹತ್ರ ಕೇಳಿದ್ರೆ ಏನ್ ಮಾಡ್ತಾ ಇದ್ದ ನನ್ಗೆ ನಿಂಗೆ ಎಷ್ಟೋ ಸ್ತ್ರೀಗಳನ್ನ ಕೊಡ್ತಾ ಇದ್ದೆ ನೀನ್ ಯಾಕೆ ಪರರ ಒಂದು ಸ್ತ್ರೀನ ಆಸೆ ಪಟ್ಟೆ ಅಂತ ಕೇಳ್ತದವ್ರ ನಮ್ಗೇನತ್ರ ಹೇಳೋರ ಅರ ನಮ್ ಏನ್ ಹೇಳ್ತಾರೆ ಕಂದ ನಾನು ಹೇಳಿದ್ನ ನಿಮ್ಮ ಮಾಡ್ಕೊ ಅಂತ ಹೇಳೋದು ಹೊರತು ನೀನ್ ಅನ್ನತ್ರ ಕೇಳಿದ್ರೆ ಎಲ್ಲಾನು ಕೊಡ್ತಾರೆ ಅಂತ ನಮ್ಗೇನ್ ಹೋಗಲ್ಲ ಹೇಳೋದಕ್ಕೆ ಹೋಗೋದಿಲ್ಲ ಈ ಸೋಲೋಮನ್ ಸೋಲೋಮ್ ಹೆಂಗ್ ಕೇಳ್ಕೊತಾನೆ ದೇವ್ರ ಹತ್ರ ಜ್ಞಾನ ಕೇಳ್ಕೊಂತಾನೆ ದೇವ್ರಿಂದ ದಯ ಪಾಲ್ಸಿದ್ರು ಜ್ಞಾನ ಬಿಟ್ಟು ಏನ್ ಕೊಟ್ರು ಅದೇ ತರ ನಾನು ದೇವ್ರೆ ನಾನು ಸೋಲೋಂತನೇ ಜ್ಞಾನ ಕೇಳ್ತೀನಿ ಅಂತ ಕೇಳಿದ್ರೆ ನಮ್ಗೆ ದೇವ್ರ ಅಡಿಷನಲ್ ಆಗಿ ಏನ್ ಕೊಡೋದಿಲ್ಲ ಫ್ರೀ ಗಿಫ್ಟ್ ಆಗಿ ಏನು ಕೊಡಲ್ಲ ಅಷ್ಟೇ ಕದ್ದ ಕೇಳಿಜ ವೆರಿ ಗುಡ್ ಸ್ಮಾರ್ಟ್ ಬಾಯ್ ಜ್ಞಾನ ತಗೋಪಕ್ ಅಂತ ಜ್ಞಾನವಾಗಿ ನೀನ್ ಬಿಡ ಪರ್ಲಕ್ ರಕ್ಷಣೆಗೆ ಬಂದ್ಬಿಡಪ್ಪ ಅಂತ ಹೇಳ್ತಾರೆ ಹೊರತು ಇದು ಸೇರ್ಸ್ಬಿಟ್ಟು ಏನ್ ಕೊಡಕ್ ಹೋಗಲ್ಲ ದೇವ್ರು ಭೂಲೋಕದ ಆಶೀರ್ವಾದ ಎಲ್ಲ ಕೊಡಕೋಗಲ್ಲ ಅಲ್ವರ ಅದಿಗೆ ಯಾಕೆಪ್ಪ ಅಂತಂದ್ರೆ ನಾವ್ ಅವ್ರಕಿಂತ ಶ್ರೇಷ್ಠ ಯಾರ್ಕಿಂತ ಪಿತೃಗಳ್ಗಿಂತ ಶ್ರೇಷ್ಠ ಹಂಗಾದ್ರೆ ನಮ್ಮ ಬಲಿ ನಮ್ಮ ತ್ಯಾಗ ನಮ್ಮ ಯಜ್ಞಗಳು ಏನಾಗಿರ್ಬೇಕು ಪಿತೃಗಳ್ಕಿಂತ ಶ್ರೇಷ್ಠ ಇವಾಗ ನಾವ್ ಪಿತೃಗಳನ್ನ ತರ ದೃಷ್ಟಿ ಇದ್ ನೋಡ್ತೀರಿ ತಲೆ ಎತ್ ನೋಡ್ತೀರಿ ಹೌದಪ್ಪ ಇವರೆಲ್ಲ ಯಾರಂತೆ ನಮ್ಮ ತಂದೆಗಳು ಹೋದರ ನಮ್ಮ ಪಿತೃಗಳು ಏನ್ ಎಕ್ಸಾಂಪಲ್ ಆಗಿದ್ರೆ ನೋಡ್ತೀರಿ ನಾಳೆ ಅವ್ರ ಆಗಿದ್ ಬಂದ್ರೆ ಅವ್ರ ನಮ್ಮನ್ನ ಯಾವ ದೃಷ್ಟಿಲಿ ಎದ್ ನೋಡ್ಬೇಕು ಎಸ್ ನಮ್ಮನ್ನು ನೋಡಬೇಕು ಎಸ್ ಇವರೆಲ್ಲ ನಮ್ಕಿಂತ ಏನಾಗಿದ್ದಾರೆ ಸೂಪರ್ ಆಗಿದ್ದಾರೆ ಹೆಂಗೆ ಬೈಬಲ್ ಹೇಳಿದ್ರು ಈ ಪ್ರಪಂಚವು ಅವ್ರಿಗೆ ಯೋಗ್ಯವಾದ ಸ್ಥಾನವಲ್ಲ ಇದೇ ತರ ಅವ್ರು ನಮಗ್ ನೋಡಿಬಿಟ್ಟು ಹೇಳ್ಬೇಕು ಯಾರು ಅಬ್ರಾಮು ಐಸಾಕ್ ಜಾಕಬ್ ದ ಬ್ಯಾಪ್ಟಿಸ್ಟ್ ಬಂದು ಭೂಲೋಕ ಶ್ರೇಷ್ಠವಾಗಿರೋ ಮನುಷ್ಯ ಬಂದು ಹೇಳ್ಬೇಕು ಕರೆಕ್ಟ್ ಅಪ್ಪ ಇವರೆಲ್ಲ ಭೂಲೋಕಕ್ಕೆ ಸೂಟೇಬಲ್ ಪರ್ಸನ್ಸ್ ಅಲ್ಲ ಇವ್ರು ಇದ್ರೆ ಎಲ್ಲಿರ್ಬೇಕು ಬರ್ಲೋಕ್ದಲ್ಲೇ ಇರಬೇಕು ದೇವರು ಬೆಸ್ಟ್ ಡಿಸಿಷನ್ ತೊಗೊಂಡ್ರೆ ವಂಡರ್ಫುಲ್ ಕರೆಕ್ಟಾಗಿ ಡಿಸಿಷನ್ ತೊಗೊಂಡ್ರೆ ಅಂತ ಅಂದ್ಬಿಟ್ಟು ದೇವ್ರನ್ನ ಅಪ್ರಿಷಿಯೇಟ್ ಮಾಡೋಂಗೆ ಇರಬೇಕು ಹೌದಾ ಓಕೆ ನಾವು ಇವತ್ತು ಇಲ್ಲಿ ನಾವು